ರಾಯ ರಘುಕುಲವರ್ಯ ಭೂಸುರಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನು ಅನವರತ. ವೇದ ಗೋಚರ ವೇಣುನಾದ ವೇದ ಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧುಸೂದರಚ್ಯುತ ಕಂಸದಾನವರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದ ನಂದನ ನಾದಬಿಂದು ಕಳಾತಿಶಯ ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮನು ಅನವರತ ರಕ್ಷಿಸು. ವೇದಗಳಿಂದ ಚೆನ್ನಾಗಿ ಸ್ತೋತ್ರ ಮಾಡಲ್ಪಡುವಂತಹ ಭಗವಂತನಿಗೆ ಹೆಸರೇ ವೇದ ಗೋಚರ ಅಂತ. ಅತೀಂದ್ರಿಯವಾದ ಶಕ್ತಿಯನ್ನು ತಿಳಿಯುವುದಕ್ಕೆ ನಾವು ನಮ್ಮ ಕಣ್ಣು ಮೂಗು ಬಾಯಿಗಳನ್ನು ಎಷ್ಟೇ ಉಪಯೋಗಿಸಿಕೊಂಡರೂ ಅದು ಫಲಕಾರಿಯಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಕಂಡವರ ಮಾತುಗಳನ್ನು ಕೇಳಬೇಕು. ಕಂಡವರು ಯಾರು ಅಂತಂದರೆ ತಮ್ಮ ಬದುಕನ್ನು ಅಧ್ಯಯನಕ್ಕಾಗಿಯೇ ಮೀಸಲಾಗಿಟ್ಟವರು. ಆ ಋಷಿಗಳ ಹೊಳೆಯುವಿಕೆಯಿಂದ ಏನು ಮಾತುಗಳು ಉದಿಸಿದವೋ ಅವೆಲ್ಲವೂ ವೇದಗಳು. ಆ ಮಾತು ಅನ್ನೋದು ದೇವರನ್ನು ಕಂಡಾಗ ಕಂಡದ್ದನ್ನು ಎಷ್ಟು ಸಾಧ್ಯವೋ ಅಷ್ಟು ಅವರು ಅದರಲ್ಲಿ ಸಂಗ್ರಹಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಯಾವಾಗ ಒಂದು ಹಣ್ಣಿನ ರುಚಿ ಏನು ಅಂತ ಎಷ್ಟು ವರ್ಣಿಸಿದರೂ ಎದುರುಗಡೆ ಕೂತವನಿಗೆ ಹಣ್ಣಿನ ರುಚಿ ಏನು ಅಂತ ಕೊನೆಗೂ ಗೊತ್ತಾಗುವುದಿಲ್ಲ. ಅವರು ಅದನ್ನು ಎಷ್ಟು ಪ್ರಯತ್ನಿಸಿದರೂ ಕೊನೆಗೆ ನಮಗನ್ಸುತ್ತೆ ಅವರು ಹೇಳಿದ್ದು ಯಾಕೋ ಪೂರ್ತಿ ಸಾಕಾಗಲಿಲ್ಲ ಅಂತ. ಅದರ ಬದಲು ನಾವು ಮಾಡಬೇಕಾದ ಕರ್ತವ್ಯ ಏನಂದರೆ ಆ ಹಣ್ಣನ್ನು ಕತ್ತರಿಸಿ ಒಂದು ತುಂಡನ್ನು ಬಾಯಿಗೆ ಹಾಕಿ ರುಚಿ ನೋಡಿದಾಗ ಹೇಗೆ ಗೊತ್ತಾಗುತ್ತೋ ಹಾಗೆ ವೇದದಲ್ಲಿ ಅವರು ಬಹಳ ಭಗವಂತನ ಚಿಂತನೆಯನ್ನು ಅವನು ಹಾಗೆ ಕಂಡ ಹೀಗೆ ಕಂಡ ಅಂತ ಅನೇಕ ರೀತಿಯಿಂದ ಹೇಳುತ್ತಾರೆ. ಏನು ಅಂತ ಪರಿಚಯವೇ ಇಲ್ಲದವರಿಗೆ ಹೀಗೊಂದಿದೆ ಅಂತ ಗೊತ್ತಾಗಲಿಕ್ಕೆ ವೇದ ಸಹಕರಿಸುತ್ತೆ. ಅಷ್ಟು ಗೊತ್ತಾದ ಮೇಲೆ ಮತ್ತೆ ನಮ್ಮ ಒಳಗೆ ವೇದನ ಅಂದರೆ ಜ್ಞಾನ ಒಳಗಿನಿಂದ ಬಂದಾಗ ಅಲ್ಲಿಗೆ ಕಾಣಿಸುವಂತಹ ಶಕ್ತಿಯಾಗಿ ಭಗವಂತ ಇದ್ದಾನೆ. ಭಗವಂತನಿಗೆ ಇನ್ನೊಂದು ಬಹಳ ಇಷ್ಟವಾದದ್ದು ವೇಣು. ಸಂಗೀತ ಪ್ರಿಯ ಹೌದು, ಅದರಲ್ಲೂ ವಿಶೇಷವಾಗಿ ಎರಡು ವಾದ್ಯಗಳನ್ನು ಶಾಸ್ತ್ರಕಾರರು ಬಹಳ ಉಲ್ಲೇಖ ಮಾಡುತ್ತಾರೆ. ಒಂದು ವೀಣೆ, ನಮ್ಮ ದೇಹವನ್ನೇ ವೀಣೆ ಅಂತ ಉಪನಿಷತ್ತು ಹೇಳ್ತಾ ಅಂಥದ್ದೇ ಹೊರಗಿನ ಆಕೃತಿಯಾಗಿ ನಾವು ಇವತ್ತು ನೋಡುವ ತಂಬೂರ ಇರಬಹುದು, ವೀಣೆ ಇರಬಹುದು. ಈ ವೀಣೆ ತಂಬೂರಗಳು ಅದರಿಂದ ಹೊರಡುವ ನಾದ ಬಹಳ ನಮ್ಮ ಅಂತರಂಗದ ನಾಡಿಗಳನ್ನು ಮೀಟುವುದಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ಮನಸ್ಸನ್ನು ಭಗವಂತನ ಪಾದದ ಬುಡಕ್ಕೆ ಬಹಳ ಅಚ್ಚೊತ್ತಿ ಉಳಿಯುವಂತೆ ಮಾಡುವುದಕ್ಕೆ ಬೇಕಾದ ವಾದ್ಯ ಅಂತಂದರೆ ಅದು ಕೊಳಲು. ಅಂತಹ ಕೊಳಲಿನ ನಾದದ ಮೂಲಕವೇ ಆ ಕಾಲದಲ್ಲಿದ್ದ ಕ್ರಿಮಿ ಕೀಟ ಪಶು ಪಕ್ಷಿ ಮರಗಳು ಯಾವ ಯಾವ ಗಿಡಗಳು ಜೀವಜಾತಗಳು ಅಂತ ಇದ್ದವೋ ಅವೆಲ್ಲವೂ ಮೈ ಮರೆತು ನಿಂತಿದ್ದವು ಅಂತ ಭಾಗವತ ಹೇಳುತ್ತೆ. ಕೃಷ್ಣ ಊದ್ತಾ ಇದ್ದರೆ, ಕೃಷ್ಣ ಊದುವ ಒಂದು ಸಣ್ಣ ಚಲನೆ ಬಿಟ್ಟರೆ, ಬೆರಳಿನ ಚಲನೆ ಬಿಟ್ಟರೆ ಉಳಿದದ್ದೆಲ್ಲವೂ ಚಿತ್ರಪಟದಂತೆ ಇತ್ತು ಅಂತ. ಕಿವಿ ಕೇಳಿಸಿಕೊಳ್ಳುತ್ತಾ ನಿಂತಿದ್ದ ಜಿಂಕೆ ತನ್ನ ಬಾಯಲ್ಲಿದ್ದ ಜಗೀತಾ ಇದ್ದಂತಹ ಹುಲ್ಲನ್ನು ಕಚ್ಚದೆ ಹಾಗೆ ನಿಂತು ಬಿಟ್ಟಿತ್ತಂತೆ. ಯಾಕೆಂದರೆ ಕಚ್ಚಿದ್ರೆ ಶಬ್ದ, ಕೊಳಲಿನ ಶಬ್ದದ ಧ್ವನಿಯನ್ನು ಮಧ್ಯ ಕಟ್ಟು ಮಾಡುತ್ತೆ ಅಂತ. ಹೀಗೆ ಎಲ್ಲ ಪ್ರಾಣಿಗಳು ಯಾವ ಯಾವ ಸ್ಥಿತಿಯಲ್ಲಿ ಇದ್ದವು ಅದೇ ಸ್ಥಿತಿಯಲ್ಲಿ ಸುಮ್ಮನೆ ನಿಂತಿದ್ದವು ಅಂತ. ಹಕ್ಕಿ ಹಾಡ್ತಾ ಮಕ್ಕಳಿಗೆ ಏನಾದರೂ ತಿನಿಸು ತಿನ್ನಿಸ್ತಾ ಇದ್ದರೆ ಆ ತಿನ್ನಿಸುವುದನ್ನು ಹಾಗೆ ಇಟ್ಟು ಮಕ್ಕಳನ್ನು ಕಿವಿಕೊಡಿ ಅಂತ ಅತ್ತ ಕಡೆಗೆ ಗಮನ ಹರಿಸುವಂತೆ ಕೃಷ್ಣನ ನಾದವೇ ಎಳೆಯುತ್ತಾ ಇತ್ತು. ಈ ಹಕ್ಕಿಗಳು ಕೂಡ ತಮ್ಮ ಚಿಲಿಪಿಲಿ ಗುಟ್ಟುವುದನ್ನು ಮರೆತು ಸುಮ್ಮನಿದ್ದವು ಅಂತ. ಹೀಗೆ ವೇಣುವಿನ ಗಾನದ ಮೂಲಕ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆಯುವ ಶಕ್ತಿಯಾಗಿದ್ದ, ವಿನೋದವನ್ನು ಒದಗಿಸ್ತಾ ಇದ್ದ, ಮಂದರ ಶೈಲವನ್ನು ಎತ್ತಿದವ. ಮಂದರ ಅಂತಂದರೆ ನಮ್ಮದೇ ಮನಸ್ಸು, ಮಂದ ಅನ್ನ ರಮಯತಿ. ದಡ್ಡರನ್ನು ಮತ್ತಷ್ಟು ಎಲ್ಲೆಲ್ಲಿಗೂ ಹೋಗುವಂತೆ ತಡೀತಾನೆ ಅಂದರೆ ದೂಡುತ್ತಾನೇ ಇರುತ್ತೆ. ಸಾಧಕರು ತಡೀತಾರೆ,
ದಡ್ರು ದೂಡ್ತಾ ಇರ್ತಾರೆ ಮನಸ್ಸನ್ನು, ಅದನ್ನು ತೊಗೊಂಡ್ಬಾ ಇದನ್ನು ತೊಗೊಂಡ್ಬಾ ಅಂತ. ಮನಸ್ಸು ಸ್ವತಃ ತಾನೇ ಏನು ಮಾಡಲಿಕ್ಕಾಗುವುದಿಲ್ಲ ಅಂದ್ರಿಂದಾಗಿ ಕಣ್ಣನ್ನು ಪ್ರಚೋದಿಸಿ ನೋಡು ಅನ್ನತ್ತೆ, ಕಿವಿಯನ್ನು ಪ್ರಚೋದಿಸಿ ಕೇಳು ಅನ್ನತ್ತೆ, ನಾಲಿಗೆಯನ್ನು ಪ್ರಚೋದಿಸಿ ತಿನ್ನು ಅನ್ನತ್ತೆ. ಮನಸ್ಸು ಹೇಳಿದ್ದನ್ನೆಲ್ಲ ಮಂದರ ರೀತಿಯಲ್ಲಿ ಮಾಡ್ತಾ 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 ಅದು ದೊಡ್ಡ ಬೆಟ್ಟವಾಗಿ ನಮ್ಮನ್ನೇ ಮುಳುಗಿಸಿ ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹೊತ್ತ ಬೆಟ್ಟ ನಮ್ಮನ್ನೇ ಮುಳುಗಿಸುವುದು ಅಂತಾದಾಗ ಎತ್ತಬೇಕಾದವನು ಯಾರು ಅಂದರೆ ಮಂದರ ಶೈಲಧರ ಕೂರ್ಮನಾಗಿ ನಾವು ಕೂತುಕೊಳ್ಳುವ ಜಾಗದಲ್ಲಿ ನೀವು ಮನೆಯಲ್ಲಿ ನೋಡಿದರೆ ಒಂದು ಕೂರ್ಮಾಸನ ಅಂತಿರುತ್ತೆ. ನಾವು ಮನೆಯಲ್ಲಿ ಜಪಕ್ಕೋ ಅಥವಾ ಪೂಜೆಗೋ ಇನ್ನೇನಾದರೂ ಕೂಡುವುದಕ್ಕೆ ಮಣೆ ಅಂತಿರುತ್ತಲ್ವ, ಅಲ್ಲಿ ಕೂರ್ಮನನ್ನು ಚಿಂತನೆ ಮಾಡಬೇಕು ಅಂತಿದೆ. ಕೂರ್ಮದ ಆಕೃತಿಯಲ್ಲಿ ಮಣೆ ಇಲ್ಲ ಅಂದರೆ ಕನಿಷ್ಠ ಪಕ್ಷ ನಾವು ಭೂಮಿಯನ್ನು ಪ್ರಾರ್ಥನೆ ಮಾಡುವಾಗ ಕೂರ್ಮಾಸನಾಯ ನಮಃ ಅಂತ ಚಿಂತಿಸಲಿಕ್ಕಿದೆ. ಯಾಕೆಂದರೆ ನಮ್ಮ ಮನಸ್ಸು ಅದು ಪರ್ವತ ಹೇಗೆ ಸಮುದ್ರ ಮಥನ ಮಾಡುವಾಗ ಹಗ್ಗದಿಂದ ಜಾರಿ ಕೆಳಕ್ಕೆ ಉದುರಿ ಹೋಗಿ ಮಥನವೇ ನಷ್ಟ ಆಗುತ್ತೆ ಎನ್ನುವ ಸ್ಥಿತಿಗೆ ಬಂದಾಗ ಮತ್ತೆ ಭಗವಂತ ತಳದಿಂದ ನಿಂತು ಬೆನ್ನು ಕೊಟ್ಟು ಪರ್ವತವನ್ನು ನಿಲ್ಲಿಸಿ ಮಥಿಸುವುದಕ್ಕೆ ಕಾರಣವಾಗುವಂಥ ಶಕ್ತಿಯಾದನು. ಹಾಗೆ ನಮ್ಮ ಮನಸ್ಸು ಅನ್ನುವ ಮಂದರ ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ಅನ್ನುವ ಎರಡು ದೇವತೆಗಳು ದೈತ್ಯರು ಅನ್ನುವ ಶಕ್ತಿಯ ನಡುವಿನಲ್ಲಿ ಚೆನ್ನಾಗಿ ಶಾಸ್ತ್ರದ ಹೆಸರಿಟ್ಟುಕೊಂಡು ಎಳೀತಾ ಇರುತ್ತೆ ಮನಸ್ಸನ್ನು. ಇದು ಸರಿಯೋ ಅದು ಸರಿಯೋ, ಇದು ಸರಿಯೋ ಅದು ಸರಿಯೋ, ಹಾಗೆ ಸರಿಯೋ ಸರಿಯೋ ಅಂದಾಗ ಬೆಟ್ಟವೇ ಸರಿದು ಹೋಗುತ್ತೆ. ಹಾಗೆ ಸರಿಬಾರದು ಅಂತ ಕೆಳಗಡೆ ಕೂರ್ಮನನ್ನು ನಿಲ್ಲಿಸಿಕೊಂಡ ಅಂತಾದರೆ ಆಗ ಮಥನದಿಂದ ಹುಟ್ಟಿದ ವಸ್ತುಗಳೆಲ್ಲವೂ ಕೂಡ ಕೊನೆಗೆ ಅಮೃತದ ತನಕ ನಿಂತಿತು ಅಂತಂದರೆ ನಮಗೆ ಜ್ಞಾನೋದಯ ಆಗುತ್ತೆ, ಅದೇ ಅಮೃತ ಮಥನದ ಫಲ. ಆ ಜ್ಞಾನೋದಯ ಆಗುವುದಕ್ಕೆ ಕಾರಣನಾದ ಮಂದರ ಶೈಲಧರ ಕೂರ್ಮ ನನಗೂ ಜ್ಞಾನೋದಯವನ್ನು ನೀಡು ಅಂತ ಕೇಳ್ತಾ ಮಧುಸೂದನಾಚ್ಯುತ, ಮಧು ಅನ್ನುವ ರಾಕ್ಷಸನನ್ನು ಕೊಂದವ. ಮಧು ಅಂತಂದರೆ ಮದ, ನಮ್ಮೊಳಗೆ ಮದವೇ ಮಧುವಾಗಿ ಕಾಡ್ತಾ ಇರುತ್ತೆ. ಅದು ಮಧು ಅಂದರೆ ರುಚಿ ಅಂತ, ಭಾರೀ ಖುಷಿ ಕೊಡುತ್ತೆ. ಮದ ಬಂದಾಗ ಜಗತ್ತಿನಲ್ಲಿ ಎಲ್ಲರೂ ಕೂಡ ಚಿಕ್ಕವ್ರ ಥರ ಕಾಣಿಸ್ತಾ ಇರ್ತಾರೆ, ಅವರೆಲ್ಲ ಕಸದ ಹಾಗೆ ಕಾಣಿಸ್ತಾ ಇರ್ತಾರೆ, ನನ್ನ ಮದ ನನಗೇನೆ ಆನಂದ ಕೊಡ್ತಾ ಇರುತ್ತೆ. ಆದರೆ ಅಂತಹ ಮದ ಮುಂದೊಂದು ದಿವಸ ನಮ್ಮನ್ನೇ ನಾಶ ಮಾಡುತ್ತೆ ಎನ್ನುವುದನ್ನು ಎಚ್ಚರದಲ್ಲಿಟ್ಟುಕೊಂಡು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಅದನ್ನು ನಾಶ ಮಾಡು. ಮಧುಕೈಟಬರು ಹೇಗೆ ಭೂಮಿಯನ್ನು ಪೂರ್ತಿ ನಾಶ ಮಾಡ್ತೇವೆ ಅಂತ ಹೊರಟಾಗ ಮದದಿಂದ ಎದ್ದು ನಿಂತಾಗ ಭಗವಂತ ನೀನೇ ಅವರನ್ನು ಮೊದಲು ಕೊಂದು ನಮ್ಮನ್ನು ರಕ್ಷಿಸಿದೆಯೋ ಹಾಗೆ ನಮ್ಮೊಳಗೂ ಸೇರಿದ ಮದವನ್ನು ಸೂದನ ಮಾಡು, ನಾಶಗೊಳಿಸು. ಅಚ್ಯುತ, ಯಾವ ಕೆಲಸದಲ್ಲೂ ಚ್ಯುತಿ ಇಲ್ಲದವ, ನಮ್ಮ ಕೆಲಸಕ್ಕೂ ಚ್ಯುತಿ ಬಾರದಂತೆ ನೋಡಿಕೋ. ಕಂಸನೆಂಬಂತಹ ದಾನವನನ್ನು ಕೊಂದು ಇಡೀ ಭೂಮಿಗೆ ಅಂದರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಮಾಡುವಾಗ ತುಂಬ ದೊಡ್ಡ ಕಂಟಕ ಅಂತ ಅನಿಸಿದಂತಹ ಕಂಸನನ್ನು ಕೊಂದು ಭಾರತಕ್ಕೆ ಒಂದು ಕ್ಷೇಮವನ್ನು ತಂದುಕೊಟ್ಟವ, ಮಹಾಮಹಿಮ. ಕಂಸನನ್ನು ಕೊಲ್ಲುವ ಮೂಲಕ ಯಾದವರೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವರನ್ನು ಮತ್ತೆ ಒಂದು ಒಗ್ಗೂಡಿಸಿದ. ಯಾವ ತಂದೆಯನ್ನೇ ಜೈಲಿನಲ್ಲಿಟ್ಟು ರಾಜ್ಯಭಾರ ಮಾಡಿದ್ನೋ ಅಂತಹ ಕಂಸನನ್ನು ಕೊಂದ ಬಳಿಕ ಯಾದವರಿಗೆ ಸ್ವಲ್ಪ ಧೈರ್ಯ ಬಂತು, ನಾವು ಕೂಡ ನಮ್ಮ ನಮ್ಮ ಕರ್ತವ್ಯದಲ್ಲಿ ತೊಡಗಬಹುದು ಅಂತ. ಹಾಗೆ ತೊಡಗುವುದಕ್ಕೆ ಕಾರಣನಾಗಿ ಕೃಷ್ಣ ಯಾದವರನ್ನೆಲ್ಲ ಒಗ್ಗೂಡಿಸಿ ಮಥುರೆಯಲ್ಲಿ ನೀವು ಮುಂದೆ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಅಂತ ಹೇಳಿದ. ಅಂಧಕರು, ಅವನಿಗೆ ಕೃಷ್ಣನಿಗೆ ತುಂಬ ಹೆಸರು ಬರುತ್ತೆ, ವಾರ್ಷ್ಣೇಯ ಅಂತ ಹೆಸರು ಬರುತ್ತೆ, ಮಾಧವ ಅಂತ ಹೆಸರು ಬರುತ್ತೆ, ಯಾದವ ಅಂತ ಹೆಸರು ಬರುತ್ತೆ, ಸಾತ್ವತಾಂಪತಿ ಅಂತ ಹೆಸರು ಬರುತ್ತೆ. ಇದೆಲ್ಲವೂ ಕೂಡ ಯಾದವ ಕುಲದೇ ಬೇರೆ ಬೇರೆ ಪೀಳಿಗೆಗಳನ್ನು ಒಂದು ಕಡೆಗೆ ಕೂಡಿಸಿ ಅವರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಗಟ್ಟಿಗೊಳಿಸಿ ದೇಶದ ರಕ್ಷಣೆಗೆ ನಿಮ್ಮೆಲ್ಲರ ಕೊಡುಗೆ ಅಗತ್ಯ ಇದೆ ಅಂತ ತೋರಿಸಿಕೊಟ್ಟವ. ಯಶೋದೆಗೆ ಆನಂದ ನೀಡಿದವ, ಅವಳು ಪ್ರಾರ್ಥನೆ ಮಾಡಿದ್ಲು, ನೀನು ನನ್ನ ಮನೆಯಲ್ಲಿ ನಿನ್ನ ಬಾಲ್ಯದ ಆಟವನ್ನು ತೋರಬೇಕು ಅಂತ. ದೇವಕಿ ಕೇಳಿದ್ನು, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಬೇಕು ಅಂತ. ದೇವರಿಬ್ಬರ ಅಪೇಕ್ಷೆಯನ್ನು ಈಡೇರಿಸುವುದರ ನೆಪದಲ್ಲಿ ಒಂದು ಕಡೆ ಹುಟ್ಟಿದ, ಇನ್ನೊಂದು ಕಡೆ ಬೆಳೆದ. ಹೀಗೆ ಇಬ್ಬರ ಆಸೆಯನ್ನು ಈಡೇರಿಸಿದವ. ನಾದಬಿಂದು ಕಳಾತಿಶಯ, ನಮ್ಮ ನಾಭಿಯಿಂದ ಹಿಡಿದು ಗಂಟಲಿನ ತನಕ ಬರುವಂತಹ ಪ್ರತಿಯೊಂದು ಸ್ವರದ ಸ್ಥಾನದಲ್ಲೂ ಕೂಡ ಅದು ಕೇಳುವ ಮೊದಲು ಕೇಳದ ಸ್ವರ, ಕೇಳುವ ಸ್ವರವಾಗಿ ನಡುವೆಯಲ್ಲಿ ಏನೇನು ವ್ಯತ್ಯಾಸ ಇದೆ ಅದು ಎಲ್ಲ ಶಬ್ದದಿಂದಲೂ ಕೂಡ ಪ್ರತಿಪಾದಿಸಿ ಅದಕ್ಕೂ ಮೀರಿದ ಗುಣಗಳಿಂದ ಕಾಣಿಸಿಕೊಳ್ಳುವವ. ಪ್ರಹ್ಲಾದನನ್ನು ರಕ್ಷಿಸಿದ ನರಸಿಂಹ ನೀನು. ವರದ, ಅವನನ್ನೇ ಹೇಗೆ ಎಂಥೆಂಥ ಅಪಾಯಗಳಿಂದ ಪಾರು ಮಾಡಿದೆಯೋ, ಬೆಂಕಿಯಿಂದ ರಕ್ಷಿಸಿದೆ, ಸಮುದ್ರದಿಂದ ಎತ್ತಿ ತಂದೆ, ಬೆಟ್ಟದಿಂದ ದೂಡಿದವನನ್ನು ಕೆಳಕ್ಕೆ ಬಿದ್ದರೂ ಕೂಡ ಏನೂ ಮೈಯ ಕೈಯ ರೋಮವೂ ಕೂಡ ಕೊಂಕದಂತೆ ನೋಡಿಕೊಂಡೆ, ವಿಷದ ಸರ್ಪದಿಂದ ಕಚ್ಚಿಸಿದಾಗ ಹಲ್ಲುದರಿ ಹೋಗಿ ಅವುಗಳು ಸುಮ್ಮನೆ ಮುದುಡಿ ನಿಂತವು ಹೊರತು ಅವನನ್ನು ಯಾವ ರೀತಿಯ ಅಪಾಯದಲ್ಲೂ ಬೀಳಿಸ್ಲಿಕ್ಕಾಗಲಿಲ್ಲ. ಹೀಗೆ ನೀನು ಕೂಡ ನಮ್ಮ ಬದುಕಿನ ಬರುವ ಪ್ರತಿಯೊಂದು ಬವಣೆಯನ್ನು ಕೂಡ ಬೆಂಕಿಯನ್ನು ಕೂಡ ಪರಿಹರಿಸಿ ನಮ್ಮನ್ನು ಉದ್ಧರಿಸು ಅಂತ ಕನಕದಾಸರು ಪ್ರಾರ್ಥಿಸ್ತಾ ಇದ್ದಾರೆ. ಅಕ್ಷಯಾಶ್ರಿತ ಸುಜನ ಜನ ಸಂರಕ್ಷಣ, ಅಕ್ಷಯಾಶ್ರಿತ
ಸುಜನ ಜನ ಸಂರಕ್ಷಣ ಶ್ರೀವತ್ಸ ಕೌಸ್ತುಭ ಮೋಕ್ಷದಾಯಕ ಕುಟಿರ ದಾನವ ಶಿಕ್ಷ ಕುಮುದಾಕ್ಷ ಪಕ್ಷಿವಾಹನ ದೇವಸಂಕುಲ ಪಕ್ಷ ಜಗದಕ್ಷ ವರನಿಟಿಲಾಕ್ಷ ಪಕ್ಷಿವಾಹನ ದೇವಸಂಕುಲ ಪಕ್ಷ ಜಗದ ಅಧ್ಯಕ್ಷ ವರನಿಟಿಲಾಕ್ಷ ಸಖ ಸರ್ವೇಶ ರಕ್ಷಿಸೋ ನಂ ಮನು ಅನವರತ ರಕ್ಷಿಸೋ ಸರ್ವೇಶ ರಕ್ಷಿಸೋ. ಅಕ್ಷಯ ಅಂತ ಕರೀತಾ, ಕ್ಷಯ ಅಂದರೆ ಒಂದರ್ಥ ನಮಗೆ ಗೊತ್ತಿರುವುದು ನಾಶ ಅಂತ, ನಾಶ ಇಲ್ಲದವನು ಒಂದು ಅನ್ನೋ ಅರ್ಥ ಒಂದಿದೆ. ಆದರೆ ಇನ್ನೂ ಮುಖ್ಯವಾದ ಅರ್ಥ ಶಾಸ್ತ್ರಕಾರರು ಬಹಳ ಒತ್ತು ಕೊಟ್ಟು ಹೇಳುವಂಥದ್ದು, ಕ್ಷಯ ಅಂದರೆ ಸಂಸ್ಕೃತದಲ್ಲಿ ಮನೆ ಅಂತ ಅರ್ಥ. ಅಕ್ಷಯ ಅಂದರೆ ಒಂದು ಕಡೆ ಒಂದು ಮನೆ ಕಟ್ಟಿಕೊಂಡು ಸುಮ್ಮನೆ ನಮ್ಮ ಹಾಗೆ ಆಯಿತು ಮನೆ ಕಟ್ಟಿ ಆಯಿತು ನನ್ನ ಜೀವನ ಸೆಟ್ಲಾಯಿತು ಅಂತ ಭಾವಿಸುವವನಲ್ಲ. ಎಲ್ಲರ ಹೃದಯವನ್ನೇ ಮನೆ ಅಂತ ಭಾವಿಸಿದವನು ಹೊರತು ಪ್ರತ್ಯೇಕ ತನಗೊಂದು ಮನೆ ಬೇಕು ಅಂತ ಯಾವತ್ತೂ ಬಯಸಿ ಅಧಿಕಾರದ ಛಾಂಚೆಯಿಂದ ನಿಂತವನಲ್ಲ. ಆಶ್ರಿತ ಜನ ಸಂರಕ್ಷ, ಆಶ್ರಿತ ಜನರು ಅಂದರೆ ಯಾರು ತನ್ನನ್ನೇ ರಕ್ಷಿಸುವವನು ಅಂತ ನಂಬಿಕೊಂಡು ನೀನೇ ನನ್ನನ್ನು ರಕ್ಷಿಸುವವ ಅಂತ ಬಂದು ಕೇಳಿಕೊಳ್ಳೋರು ಇದ್ದಾರೋ ಅಂಥವರಿಗೆ ಅಭಯವನ್ನು ನೀಡುವವ, ಅವರನ್ನು ಸಂರಕ್ಷಣೆಗೊಳಿಸುವವ. ತಾಪಸಮನುವಾಗಿ ಯಾವ ಗಜೇಂದ್ರ ತನ್ನ ಕಾಲನ್ನು ಗಟ್ಟಿಯಾಗಿ ಮೊಸಳೆ ಹಿಡಿದು ನೀರಿನಲ್ಲಿ ಎಳೆದು ಪ್ರಾಣವನ್ನೇ ತೆಗೆದು ಬಿಡುತ್ತೆ ಅಂತನ್ನುವ ಪ್ರಯತ್ನಕ್ಕೆ ಬಂತೋ ಆವಾಗ ನನ್ನ ರಕ್ಷಣೆ ನಾನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನನ್ನ ಬಂಧುಗಳು ಕೂಡ ಸುತ್ತ ನಿಂತವರು ಸುಮ್ಮನೆ ಕಣ್ಣೀರು ಹಾಕ್ತಾ ಇದ್ದಾರೆ, ಏನು ಮಾಡುವುದು ಅಂತ ಗೊತ್ತಾಗದೆ ತಾನೇ ಮೊದಲು ಸಮಗ್ರ ಸರೋವರವನ್ನು ಹಾಳು ಮಾಡಿ ಕೆಸರು ಎಬ್ಬಿಸಿದ ಸಂದರ್ಭದಲ್ಲಿ ಬಿದ್ದು ಹೋದ ಒಂದು ಸಣ್ಣ ಹೂವಿನ ದಳ ಕೈಗೆ ಸಿಕ್ಕಿದ್ದನ್ನ ಸೊಂಡಲಿನ ತುದಿಯಲ್ಲಿ ಎತ್ತಿ ಹಿಡಿದು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಪ್ರಾರ್ಥಿಸಿದಾಗ ಗಡಿಬಿಡಿಯಿಂದ ಭಗವಂತ ಓಡೋಡಿ ಬಂದಂತೆ ಗರುಡನ ಮೇಲೇರಿ ಬಂದವನೇ ತನ್ನ ತಕ್ಷಣ ಕೈಯಲ್ಲಿದ್ದ ಚಕ್ರದಿಂದ ಆ ಮೊಸಳೆಯ ತಲೆಯನ್ನು ತರಿದು ಆ ಗಜೇಂದ್ರನನ್ನು ರಕ್ಷಿಸಿದ. ಹಾಗೆ ಆಶ್ರಿತರಾದಂತಹ ಜನರನ್ನು ಸದಾ ಸಂರಕ್ಷಣೆ ಮಾಡುವ, ಹೀಗೆ ಒಂದಲ್ಲ ನೂರಾರು ಪ್ರಸಂಗಗಳಲ್ಲಿ ಭಗವಂತನೇ ನೀನೇ ನನ್ನನ್ನು ರಕ್ಷಿಸುವವ ಅಂತ ಯಾರು ಭಾವಿಸ್ತಾರೋ ಅವರೆಲ್ಲರಿಗೂ ರಕ್ಷಣೆಯನ್ನು ನೀಡುವವ. ನಮ್ಮದೇನು ಸಮಸ್ಯೆ ಅಂದರೆ ಮೊದಲು ಡಾಕ್ಟ್ರು ಮಾತ್ರೆ ಕೊಟ್ಟು ಅದು ಪರಿಹಾರ ಆಗುತ್ತೆ ಅಂತ ಬಾಂಡ್ ಪೇಪರ್ ಬರ್ಕೊಡಬೇಕು ಅಂತ ಕೇಳಿದ ಹಾಗಾಯಿತು. ಮೊದಲು ದೇವರು ರಕ್ಷಿಸಲಿ ಆಮೇಲೆ ಪ್ರಾರ್ಥಿಸ್ತೇವೆ ಅಂತ. ನಾವು ಡಾಕ್ಟರ್ ಹತ್ರ ಹೋದಾಗ ಮೊದಲು ಮಾತ್ರೆ ತೊಗೊಳ್ಬೇಕು, ನಂಬಿ ತೊಗೊಂಡ್ರೆ ಆಮೇಲೆ ಗುಣ ಆಗುತ್ತೆ. ನಾವು ವಾಪಸ್ಸು ದೇವರಿದ್ದಾನೆ ಅಂತ ಮೊದಲು ಪ್ರೂವ್ ಆಗಲಿ ಅವ್ನು ರಕ್ಷಿಸ್ತಾನೆ ಅಂತ ಗೊತ್ತಾಗಲಿ ಆಮೇಲೆ ದೇವರನ್ನು ಪ್ರಾರ್ಥಿಸ್ತೇವೆ ಅಂತಂದರೆ ಅದು ಯಾವತ್ತೂ ಸಿಗುವಂತಹ ಪ್ರಸಂಗವೇ ಅಲ್ಲ. ಹಾಗಾಗಿ ಯಾರು ಆಶ್ರಿತರೋ ಅವರಿಗೆ ಸದಾ ಅನುಭವಕ್ಕೆ ಬರುತ್ತೆ ದೇವರು ಕೈ ಬಿಡಲ್ಲ ಅನ್ನೋದು. ಹಾಗಾಗಿ ಆ ದೃಷ್ಟಿಯಲ್ಲಿ ಭಗವಂತನನ್ನು ನಾನು ಆಶ್ರಯಿಸಿದ್ದೇನೆ, ನನ್ನನ್ನು ನೀನು ರಕ್ಷಿಸಬೇಕು ಅಂತ ಕೇಳುವ ಹಾಗೆ ಶ್ರೀವತ್ಸ ಕೌಸ್ತುಭ. ಭಗವಂತನ ಎದೆಯಲ್ಲಿ ಒಂದು ಲಕ್ಷ್ಮ, ಒಂದು ಲಕ್ಷಣಯುಕ್ತವಾದಂಥ ಚಿಹ್ನೆ, ಅದನ್ನು ಲಕ್ಷ್ಮೀ ನಿವಾಸ ಅಂತ ಹೇಳ್ತಾರೆ. ಲಕ್ಷ್ಮಿಯ ವಾಸ ಅಲ್ಲಿ ಇರುತ್ತೆ. ಭಗವಂತನ ಎದೆ ಮೇಲೆ ಕೂತಂತಹ ಆ ಲಕ್ಷ್ಮೀ ಎನ್ನುವ ಚಿಹ್ನೆ ಯಾವಾಗಲೂ ದೇವರ ಜೊತೆಗೆ ಅವಳು ಇದ್ದಾಳೆ ಅನ್ನುವ ಎಚ್ಚರವನ್ನು ಕೊಡುತ್ತೆ. ಯಾರಾದರೂ ನಾನು ದೇವರು ಅಂತ ಹೇಳಿಕೊಂಡು ಬಂದರೆ ಎರಡು ರೀತಿಯಿಂದ ದೇವರನ್ನು ಪರೀಕ್ಷಿಸಬಹುದಂತೆ. ನಾನು ಭಗವಾನ್ ಅಂದ್ಕೊಂಡು ಬಂದ ಅಂದರೆ ಒಂದು ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇರಬೇಕು, ಅಥವಾ ಕಾಲಿನಲ್ಲಿ ಶಂಖಚಕ್ರ ಗದಾ ಪದ್ಮ ಧ್ವಜ ಅಂಕುಶ ಮೊದಲಾದ ಗುರುತುಗಳಿರಬೇಕು. ಇದೆರಡು ಇಲ್ಲ ಅಂದರೆ ಲಕ್ಷಣಹೀನನಾದವನನ್ನು ದೇವರು ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಧೈರ್ಯವಾಗಿ ನಿರ್ಲಕ್ಷ್ಯ ಮಾಡಬಹುದು. ಹಾಗಾಗಿ ನಾನು ದೇವರು ಅಂತ ಅನ್ನೋದು ನಮಗೆ ಯಾರಿಗೂ ಹೇಳಿಕೊಳ್ಳುವ ಅರ್ಹತೆ ಇರುವಂತಹ ಗುಣಗಳಲ್ಲ. ಆ ದೃಷ್ಟಿಯಲ್ಲಿ ಶ್ರೀವತ್ಸ ಕೌಸ್ತುಭ, ಕೌಸ್ತುಭ ಅಂದರೆ ಒಂದು ಮಣಿ, ಭಗವಂತನ ಎದೆಯ ಮೇಲೆ ಬ್ರಹ್ಮದೇವನೇ ಒಂದು ಮಣಿಯಾಗಿ ನೆಲೆಸು ದೇವರಿಗೆ ಅಲಂಕಾರನಾಗಿದ್ದಾನೆ. ಅದು ದೇವರಿಗೆ ಅಲಂಕಾರ ಅಲ್ಲ, ಆ ಕುತ್ತಿಗೆ ಮೇಲೆ ಕೂತದ್ರಿಂದ ಬ್ರಹ್ಮದೇವರಿಗೆ ಅಲಂಕಾರ ಆಯಿತು ಅಂತ ಕೆಲವೊಂದು ಸರ್ತಿ ಹೇಳುವುದುಂಟು. ಚಂದ ಉಂಟಾ ಅಂತ ಕೇಳಿದರೆ ಎರಡು ಥರ ಹೇಳ್ಬೋದು, ನಿಮಗೆ ಆ ಬಟ್ಟೆ ಚಂದ ಉಂಟು ಅಂತ ಹೇಳ್ಬೋದು, ಅಥವಾ ಬಟ್ಟೆಯಿಂದ ನೀವು ಚಂದ ಕಾಣ್ತೀರಿ ಅಂತಲೂ ಹೇಳ್ಬೋದು. ಅದು ಏನರ್ಥ ಅಂತ ಆ ವ್ಯತ್ಯಾಸವನ್ನು ನೀವೇ ನೋಡಿಕೊಳ್ಳಿ. ಆದರೆ ಇಲ್ಲಿ ಹಾಗಲ್ಲ, ಭಗವಂತನಿಗೆ ಕೌಸ್ತುಭ ಮಣಿಯನ್ನು ತೊಟ್ಟದ್ರಿಂದ ಚಂದ ಅಲ್ಲ, ಕೌಸ್ತುಭ ಮಣಿ ಭಗವಂತನ ಎದೆ ಮೇಲೆ ಇದ್ದದ್ರಲ್ಲಿ ಚಂದ ಬಂತು ಅಂತ ಹೇಳಿ ಮುಂದೆ ಮತ್ತೂ ಒಂದು ವಿಶಿಷ್ಟವಾದ ಶಬ್ದದಿಂದ ಸ್ತೋತ್ರ ಮಾಡ್ತಾರೆ. ಮೋಕ್ಷದಾಯಕ,
ಬಿಡುಗಡೆಯನ್ನು ನೀಯುವವನು. ನಮಗೆಲ್ಲದಕ್ಕೂ ದೊಡ್ಡ ಬಯಕೆ ಏನು, ಎಲ್ಲ ಸಂದರ್ಭದಲ್ಲೂ ಸಮಸ್ಯೆಯಿಂದ ಪಾರಾಗಬೇಕು, ಕಷ್ಟದಿಂದ ದೂರ ಆಗಬೇಕು, ಈ ಸಂಸಾರದ ಜಂಜಾಟದಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವುದು ಬಯಕೆ ಹೌದು. ಆಗಿದ್ದರೆ ಅದಕ್ಕೆ ಒಂದೇ ದಾರಿ, ಭಗವಂತನಿಗೆ ಶರಣಾಗುವುದು, ಮೋಕ್ಷದಾಯಕ. ಯಾರಿಗೆ ಬಿಡುಗಡೆ ಬೇಕು ಅಂತ ಬಯಕೆ ಇದೆಯೋ ಅಂಥದ್ದನ್ನು ಬಿಡುಗಡೆಯನ್ನು ನೀಡಿ ಸಮಸ್ಯೆಯಿಂದಲೂ ಪಾರು ಮಾಡ್ತಾನೆ, ರೋಗದಿಂದಲೂ ಪಾರು ಮಾಡ್ತಾನೆ, ಸಂಸಾರದಿಂದಲೂ ದೂರ ಇಟ್ಟು ಅವನಿಗೆ ಆ ಚಕ್ರದಲ್ಲಿ ಸುತ್ತದಂತೆ ಎತ್ತಿ ತನ್ನೆಡೆಗೆ ಕರೆದುಕೊಳ್ತಾನೆ. ಕುಟಿಲದಾನವ ಶಿಕ್ಷ, ಕೆಟ್ಟ ರೀತಿಯಿಂದ ತಪ್ಪಿಸಿಕೊಳ್ಳುವವರಿಗೆ ಅದೇ ರೀತಿಯಿಂದ ಶಿಕ್ಷೆಯನ್ನು ನೀಡುತ್ತಾನೆ. ಅಮೃತವನ್ನು ಎತ್ತಿಕೊಂಡು ಬಂದು ನಿಂತ ತಕ್ಷಣವೇ ಧನ್ವಂತರಿಯ ಕೈಯಿಂದ ಅಮೃತದ ಕಲಶವನ್ನು ಅಪಹರಿಸಿಕೊಂಡು ಹೋದರು ದಾನವರು. ಅಲ್ಲರಿ, ಭಗವಂತನ ಕೈಯಲ್ಲಿದ್ದ ಅಮೃತ ಕಲಶವನ್ನು ಎತ್ತಿಕೊಂಡು ಹೋಗ್ತಾರೆ ಅಂದರೆ ಆ ಭಗವಂತ ಎಷ್ಟು ದುರ್ಬಲ ಅಂತ ನಾವು ಅಂದುಕೊಳ್ಳಬಹುದು. ಆದರೆ ಅದರಲ್ಲಿ ಒಂದು ಕ್ರಿಮಿನಾಲಜಿ ಅಂತಿದೆ. ತಪ್ಪು ಮಾಡುವವರಿಗೆ ತಪ್ಪು ಮಾಡುವ ಅವಕಾಶ ಸಿಕ್ಕಿದಾಗ ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಳಗಿನಲ್ಲಿ ಇರುವುದು ಕೊಳಕು ಅಂತಲೇ ಅರ್ಥ. ತಪ್ಪು ಮಾಡಲಿಕ್ಕೆ ಅವಕಾಶ ಸಿಕ್ಕಿತು ಅಂದ ತಕ್ಷಣ ನಾನು ತಪ್ಪು ಮಾಡಿದೆ ಅಂತನ್ನುವ ಮಹಾ ಮೂರ್ಖ ಆಗ್ತಾನೆ. ಅವನಿಗೆ ಶಿಕ್ಷೆ ಅನುಭವಿಸಲೇಬೇಕು. ದೇವರು ಪರೀಕ್ಷೆ ಮಾಡಿದರು, ಯಾರ್ಯಾರಿಗೆ ಇಬ್ಬರಿಗೂ ಕೊಡ್ತೇವೆ ಅಂತ ಮೊದಲು ಮಾತು ಕೊಟ್ಟೇ ಸಮುದ್ರದ ಮಥನ ಆಗಿದ್ದು. ಕಾಯಬೇಕಿತ್ತು, ಕಾಯಲಿಲ್ಲ, ದೇವತೆಗಳಿಗೆ ಸಿಗಬಾರದು ಅಂತ ಯೋಚನೆ ಮಾಡಿದರು. ಹಾಗಾಗಿ ಭಗವಂತ ಮತ್ತೆ ಮೋಹಿನಿಯ ರೂಪವನ್ನು ತೊಟ್ಟ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂತಂದ, ನಾನೇ ಬಡಿಸ್ತೇನೆ ಅಂತ ಅವರು ಕೇಳಿದ್ದಕ್ಕೆ ಒಪ್ಪಿಕೊಂಡ. ಒಪ್ಪಿಕೊಂಡು ಬಡಿಸುವಾಗ ದೇವತೆಗಳಿಗೆ ಬಡಿಸಿ ಅವರಿಗೆ ಬೇಕಾದ್ದನ್ನು ಕೊಡದಂತೆ ನೋಡಿಕೊಂಡ. ಇದು ಕುಟಿಲ ದಾನವ ಶಿಕ್ಷ. ಯಾರು ಕುಟಿಲತೆಯನ್ನು ತೋರ್ತಾರೋ ಅವರಿಗೆ ಕುಟಿಲ ಬುದ್ಧಿಯನ್ನೇ ಮಾಡ್ತಾನೆ. ಅದರ ಅರ್ಥ ಶಠಂ ಪ್ರತಿ ಶಾಠ್ಯಂ ಅಂತ ಒಂದು ಮಾತು ನಾವೇನು ಕೇಳ್ತೇವೆ. ದುರ್ಯೋಧನ ಏನು ಮಾಡಿದ, ಶಲ್ಯನನ್ನು ಬಹಳ ಬುದ್ಧಿವಂತಿಕೆಯಿಂದ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ. ಕೃಷ್ಣ ಏನು ಮಾಡಿದ, ಕರ್ಣನಿಗೆ ನಿಧಾನವಾಗಿ ಅವನ ತಾಯಿಯ ಪರಿಚಯ ಮಾಡಿಕೊಟ್ಟು ಪಾಂಡವರ ಮೇಲೆ ಇರುವಂತಹ ಕೋಪದಲ್ಲಿ ಸ್ವಲ್ಪ ಭಾಗ ಕಮ್ಮಿ ಮಾಡಿಸಿದ. ಓ, ಇವರೆಲ್ಲ ನನ್ನ ಬಂಧುಗಳು ಅಂತ ಭಾವನೆ ಮೂಡುವಂತೆ ಮಾಡಿದ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಶತ್ರುಗಳು ಯಾವ ರೀತಿ ಅಡ್ಡದಾರಿಯನ್ನು ಹಿಡಿದು ಗೆಲುವನ್ನು ಸಂಪಾದಿಸಬೇಕು ಅಂತ ಬಯಸ್ತಾರೋ ಅಂಥವರಿಗೆ ಅದೇ ರೀತಿಯಾದ ಪೆಟ್ಟನ್ನು ಕೊಡುವುದಕ್ಕಾಗಿ ಕೆಲವೊಮ್ಮೆ ಕುಟಿಲ ನೀತಿಯನ್ನು ಅನುಸರಿಸಿದರೆ ಅದರಲ್ಲಿ ಸ್ವಾರ್ಥ ಇಲ್ಲ, ಪರಾರ್ಥವೇ ಇದೆ, ಲೋಕದ ಹಿತವೇ ಇದೆ. ಅದರಿಂದಾಗಿ ಕುಟಿಲತೆ ಅನ್ನುವುದು ದೇಶಕ್ಕೆ ಅಥವಾ ಒಂದು ಸಾಮ್ರಾಜ್ಯಕ್ಕೆ ತೊಂದರೆ ತರ್ತದೆ ಅಂತಂದಾಗ ಅದು ದೋಷ ಆಗುತ್ತೆ. ಯಾವಾಗ ಅದು ದೇಶಕ್ಕೆ ಹಿತವಾಗುತ್ತೆ, ಸ್ವಾರ್ಥದ ನೆಲೆ ಇಲ್ಲ ಅಂತಾದಾಗ ಅದು ಗುಣ ಆಗುತ್ತೆ ಅನ್ನೋದನ್ನು ಕೃಷ್ಣ ಬಹಳ ಚೆನ್ನಾಗಿ ತೋರಿಸಿಕೊಟ್ಟ. ಇದೇ ಮಾತನ್ನು ಭಗವಂತನು ಹೇಳ್ತಾನೆ ಸಮುದ್ರ ಮಥನದ ಕಾಲದಲ್ಲಿ. ಅರಯೋಪಿಹಿ ಸಂಧೇಯಾಹ ಸತಿ ಕಾರ್ಯಾರ್ಥ ಗೌರವೇ. ಇಡೀ ಜಗತ್ತಿಗೆ ಒಳಿತಾಗುತ್ತೆ ಅಂತಂದಾಗ ನೀವು ದೇವತೆಗಳಾಗಿದ್ದರೂ ಸರಿ, ನಿಮ್ಮ ಪರಸ್ಪರ ಬದ್ಧ ವೈರಿಗಳಾಗಿದ್ದರೂ ಸರಿ, ದೈತ್ಯರನ್ನು ಭೇಟಿಯಾಗಿ ಅವರನ್ನೂ ಸಹಾಯಕ್ಕೆ ತೆಗೆದುಕೊಂಡು ಸಮುದ್ರ ಮಥನ ಮಾಡಿ ಅಂತ. ಹಾಗಾಗಿ ಕೆಲವೊಂದು ಸರ್ತಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಕೆಲವು ಪುಡಾರಿಗಳನ್ನು ನಾವು ಸೇರಿಸಿಕೊಳ್ಳಬೇಕಾಗತ್ತೆ. ಉದ್ದೇಶ ಏನು ಅಂತಂದರೆ ಅವರ ಹೆಸರಿನಿಂದ ಒಂದಿಷ್ಟು ಒಳ್ಳೆ ಕೆಲಸ ಆಗುತ್ತೆ ಅಂತಂದಾಗ ಅವರನ್ನು ಜೊತೆಗೆ ಇಟ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಭಗವಂತನೇ ತೋರಿಸಿಕೊಟ್ಟ ನೀತಿ ಅದು. ಕುಮುದಾಕ್ಷ, ಅತ್ಯಂತ ಸುಂದರವಾದ, ನೀಳವಾದ, ಅಗಲವಾದ, ಕರುಣೆಯಿಂದ ಪಸೆ ಸೇರಿದ ಕಣ್ಣು ಉಳ್ಳವನು, ರಕ್ಷಣೆ ನೀಡುವಂತಹ ಕಣ್ಣು. ಪಕ್ಷಿವಾಹನ, ಗರುಡನ ಮೇಲೇರಿ ಬರುವವ, ದೇವತೆಗಳ ಸಂಕುಲದಲ್ಲಿಯೇ ತಾನು ಒಬ್ಬನಾಗಿ ಹುಟ್ಟಿ ಅವರಲ್ಲಿಯೇ ತನ್ನ ಮನಸ್ಸನ್ನಿಟ್ಟು ಅವರ ರಕ್ಷಣೆಗಾಗಿ ಪಣ ತೊಟ್ಟವ. ಯಾವಾಗಲೂ ನೀವು ಹೇಳ್ತೀರಿ ದೇವರು ಅವನಿಗೆ ಯಾವತ್ತೂ ಭೇದ ಭಾವ ಮಾಡುವುದಿಲ್ಲ ಅಂತ. ಹಾಗಿದ್ರೂ ಕೂಡ ಯಾವಾಗಲೂ ದೇವತೆಗಳನ್ನೇ ಯಾಕೆ ಗೆಲ್ಲಿಸ್ತಾನೆ, ದೈತ್ಯರನ್ನು ಯಾಕೆ ಗೆಲ್ಲಿಸುವುದಿಲ್ಲ? ಅವನು ದೇವತೆಗಳ ಪಕ್ಷ ಅಂತ ಅನ್ನೋದು ಅದು ಪಾರ್ಶಾಲಿಟಿ ಆಯ್ತಲ್ವಾ? ಅದಕ್ಕೆ ಹೇಳ್ತಾರೆ, ದೇವರಿಗೆ ಹೃದಯದಲ್ಲಿರುವ ಸ್ವಚ್ಛತೆ ಮುಖ್ಯ ಆಗುತ್ತೆ ಹೊರತು ಅವನು ಯಾವ ಜಾತಿಯಲ್ಲಿ ಹುಟ್ಟಿದ, ಯಾವ ಮತದಲ್ಲಿ ಹುಟ್ಟಿದ, ಯಾವ ಪಂಗಡದಲ್ಲಿ ಹುಟ್ಟಿದ ಅನ್ನೋದು ಮುಖ್ಯ ಅಲ್ಲ. ದೈತ್ಯರ ಪಕ್ಷದಲ್ಲೇ ಇದ್ದಂತಹ ಪ್ರಹ್ಲಾದನನ್ನು ಉದ್ಧಾರ ಮಾಡಿದ್ನೋ ಇಲ್ವೋ, ದೈತ್ಯರ ಪಕ್ಷದಲ್ಲೇ ಇದ್ದ ಬಲಿಯನ್ನು ಉದ್ಧರಿಸಿದ್ನೋ ಇಲ್ವೋ. ಹಾಗಾಗಿ ದೇವರಿಗೆ ದೇವತೆಗಳು ದೈತ್ಯರು ಅನ್ನೋದಕ್ಕಿಂತ ಹೆಚ್ಚು ಯಾರಲ್ಲಿ ದೇವ ಸ್ವಭಾವ ಇದೆಯೋ, ದೇವ ಸ್ವಭಾವ ಅನ್ನೋದನ್ನು 16th ಸರ್ಗ 16th ಅಧ್ಯಾಯ ಗೀತೆ ಚೆನ್ನಾಗಿ ಹೇಳುತ್ತೆ. ದೈವಾಸುರ ಸಂಪದ್ ವಿಭಾಗ ಯೋಗೋ ನಾಮ ಅಂತ ಬಿಡಿಸಿ ಹೇಳುವುದರಲ್ಲಿ ಒಳ್ಳೆಯದನ್ನು ಸಮಾಜಕ್ಕೆ ಬಯಸುವಂಥದ್ದೆಲ್ಲ ದೇವ ಸಂಕುಲ, ಕೆಟ್ಟದ್ದನ್ನು ಲೋಕಕ್ಕೆ ಬಯಸುವಂತಹ ಯೋಚನೆಗಳು ಎಲ್ಲಿದೆಯೋ ಅದು ದೈತ್ಯ ಸಂಕುಲ. ಆ ಪಕ್ಷದಲ್ಲಿದ್ದಾನೆ ಹೊರತು ದೇವತೆಗಳು ಅಂತ ಹೆಸರು ಹಿಡಿಯುವ ಒಂದು ನೀವು ಸೆನ್ಸಸ್ನಲ್ಲಿ ವಿಭಾಗ ಮಾಡಿ ಇದು ಈ ಜಾತಿ ಅಂತ ಹೇಳುವ ರೀತಿಯಲ್ಲಿ ಭಗವಂತನ ವಿಭಾಗಗಳು ಇಲ್ಲ. ರಾಮನ ಅವತಾರದಲ್ಲಂತೂ ನಾವು ನೋಡ್ತೇವೆ, ಶಬರಿಯಂತಹ ಅತ್ಯಂತ ಕೆಳವರ್ಗದವಳನ್ನು ಉದ್ಧರಿಸಿದ, ಗುಹನಂತಹ ನಿಷಾದನನ್ನು ಮೀನು ಹಿಡಿಯುವಂತಹ ಅತ್ಯಂತ ಸಾಮಾನ್ಯ ವ್ಯಕ್ತಿ ಅಂತ ಅನಿಸಿದವನನ್ನು ಆತ್ಮೀಯನಾಗಿ ಅಪ್ಪಿಕೊಂಡು ಅವನ ಸಹಾಯ ಪಡ್ಕೊಂಡು ಗಂಗೆಯನ್ನು ದಾಟಿದ ಅಂತ. ಹೀಗಾಗಿ ಭಗವಂತ ಯಾವಾಗಲೂ ಒಳ್ಳೆಯದರ ಪಕ್ಷ, ಕೆಟ್ಟದರ ಪಕ್ಷ ಹೊರತು ಇಂಥ ಒಂದು ಹೆಸರು ಹಿಡಿದು ಹೇಳುವ ಪಕ್ಷದಲ್ಲಿ ಭಗವಂತ ನಿಂತವ ಅಲ್ಲ. ನಿಗಮಾಧ್ಯಕ್ಷ,
ಜಗದಧ್ಯಕ್ಷ ಅಂತ ಇದೆ, ಅದು ಜಗದಾಧ್ಯಕ್ಷ ಅಂತ ಆಗೋದು ಶಬ್ದ ಆಗುವುದಿಲ್ಲ, ಆಧ್ಯಕ್ಷ ಅಂತ ಶಬ್ದ ಇಲ್ಲ. ಅದು ಒಂದು ಜಗತ್ ಅಧ್ಯಕ್ಷ, ಜಗದಧ್ಯಕ್ಷ ಆ ಶಬ್ದ ನಿಗಮಾಧ್ಯಕ್ಷ ಅಂತ ಹೇಳಿ ನಿಗಮಗಳನ್ನು ಸದಾ ನೋಡುತ್ತಾ ಅದರಿಂದ ಉಪಾಸನೆ ಮಾಡುವವರಿಗೆಲ್ಲರೂ ತನ್ನನ್ನು ತೋರಿಸಿಕೊಡುವಂತಹ. ಅಧ್ಯಕ್ಷ ಅಂದರೆ ಏನರ್ಥ? ಅಧಿಕಾರಯುಕ್ತವಾಗಿ ಎಲ್ಲವನ್ನು ನೋಡುವವ ಅಂತ. ಯಾರೋ ಹೇಳಿದ್ದಕ್ಕೆ ನೋಡುವುದಲ್ಲ, ತಾನೇ ಸ್ವತಃ ತನ್ನ ಇಂಟ್ರೆಸ್ಟಿನಿಂದ ಪ್ರತಿಯೊಂದು ಪ್ರಪಂಚದ ಪ್ರಾಣಿ ಪಕ್ಷಿಗಳನ್ನು ಸದಾ ಗಮನಿಸುತ್ತಾ ಇರುವವ. ವರನಿಟಿಲಾಕ್ಷ ಸಖ, ಮೂರನೆಯ ಕಣ್ಣನ್ನೇ ಚೆನ್ನಾಗಿ, ಅದು ಮೂರನೇ ಕಣ್ಣು ಅಂದರೆ ಏನು? ಅಂತರಂಗದ ಕಣ್ಣು. ಆ ಕಣ್ಣನ್ನು ಸದಾ ತೆರೆದು ಪ್ರಪಂಚವನ್ನು ಕಾಣುವಂತಹ ರುದ್ರದೇವನಿಗೆ ಸಖ, ಯಾವಾಗಲೂ ಜೊತೆಯಾಗಿ ಇರುವವ. ಗೆಳೆಯ, ಸರ್ವೇಶ, ಎಲ್ಲದರ ಒಡೆಯ, ನನ್ನ ಒಡೆಯನೂ ನೀನು ಹೌದು. ಅದರಿಂದಾಗಿ ಯಾರಿಗೆ ಒಡೆತನ ಇರುತ್ತೋ, ಯಾರ ಒಡೆತನದಲ್ಲಿ ಒಬ್ಬ ವ್ಯಕ್ತಿ ಇದ್ದರೆ ಆ ಒಡೆತನ ಇದ್ದವ ತನ್ನ ಅಡಿಯಾಳಾದವನನ್ನು ಚೆನ್ನಾಗಿ ರಕ್ಷಿಸಬೇಕು, ನನ್ನನ್ನೂ ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕ್ರತು ಸಂರಕ್ಷ, ಚಿತ್ರಕೂಟ ನಿವಾಸ ವಿಶ್ವಾಮಿತ್ರ ಕ್ರತು ಸಂರಕ್ಷ, ಶಶಿರವಿ ನೇತ್ರ ಭವ್ಯ ಚರಿತ್ರ, ಸದ್ಗುಣ ಗಾತ್ರ ಸತ್ಪಾತ್ರ, ಧಾತ್ರಿ ಜಾಂತಕ ಕಪಟ ನಾಟಕ ಸೂತ್ರ, ಪರಮ ಪವಿತ್ರ ಫಲ್ಗುಣ ಮಿತ್ರ ವಾಕ್ಯ ವಿಚಿತ್ರ, ಸದ್ಗುಣ ಗಾತ್ರ ಧಾತ್ರಿ ಜಾಂತಕ ಕಪಟ ನಾಟಕ ಸೂತ್ರ, ಪರಮ ಪವಿತ್ರ ಫಲ್ಗುಣ ಮಿತ್ರ ವಾಕ್ಯ ವಿಚಿತ್ರ, ರಕ್ಷಿಸೋ ನಮ್ಮನು ಅನವರತ. ರಾಮನಾಗಿ ಅಯೋಧ್ಯೆಯನ್ನು ಬಿಟ್ಟರೂ ಅಯೋಧ್ಯೆಯಲ್ಲಿ ರಾಜನಾಗಿ ಮಾಡಬೇಕಾದ ಕರ್ತವ್ಯವನ್ನು ನಾನು ಕಾಡಿನಲ್ಲಿದ್ದೂ ಮಾಡಬಲ್ಲೆ ಅನ್ನೋದನ್ನು ತೋರಿಸುವುದಕ್ಕಾಗಿ ಆ ಚಿತ್ರಕೂಟದ ಪರಿಸರದಲ್ಲಿದ್ದ ಎಲ್ಲ ಋಷಿಗಳಿಗೆ ಯಾವ ದುರುಳರಿಂದ ತೊಂದರೆ ಉಂಟಾಗ್ತಿತ್ತೋ ಅವರನ್ನೆಲ್ಲ ನಿರ್ನಾಮ ಮಾಡಿ ಅವರ ತಪಸ್ಸಿನ ಆ ದಾರಿ ಸುಗಮವಾಗುವಂತೆ ಮಾಡಿದ. ಹೀಗೆ ಚಿತ್ರಕೂಟದಲ್ಲಿ ವಾಸ ಮಾಡುವಂತಹ ರಾಮಚಂದ್ರ ಅದಕ್ಕಿಂತ ಮುಂಚೆ ಯಾವಾಗ ದಶರಥನತ್ರ ಬಂದು ವಿಶ್ವಾಮಿತ್ರ ನನಗೆ ರಕ್ಷಣೆಗೋಸ್ಕರ ನಿನ್ನ ಮಕ್ಕಳನ್ನು ಕಳುಹಿಸಿಕೊಡು ಅಂತ ಕೇಳಿದ್ನೋ, ದಶರಥ ಒಪ್ಪಿಕೊಳ್ಳಿಲ್ಲ. ಯಾಕೆಂದರೆ ನಾನು ದಶ ದಿಕ್ಕುಗಳಿಗೂ ರಥವನ್ನು ಓಡಿಸಬಲ್ಲವ, ಶತ್ರುಗಳನ್ನು ಸಂಹರಿಸಬಲ್ಲವ, ನಾನೇ ಬರ್ತೇನೆ, ಮಗ ಇನ್ನೂ ಕೂಡ 16 ತುಂಬದ ಹುಡುಗ, ಕಾಡಿನಲ್ಲಿರುವ ಈ ರಕ್ಕಸರ ಮಾಯಾಜಾಲಗಳೆಲ್ಲ ಅವನಿಗೆ ಅರ್ಥ ಆಗಲಿಕ್ಕಿಲ್ಲ, ಅದರಿಂದಾಗಿ ನಾನೇ ಬರ್ತೇನೆ ಅಂತ ಹೇಳಿದಾಗ ವಸಿಷ್ಠರು ಕೊನೆಗೆ ಎಚ್ಚರಿಸ್ತಾರೆ, ವಿಶ್ವಾಮಿತ್ರ ಮಾಡ್ತಾ ಇರುವ ಕೆಲಸ ಸ್ವತಃ ತನ್ನ ತಪಸ್ಸಿನ ಬಲದಿಂದಲೇ ಮಾಡಬಹುದು, ಯಜ್ಞ ಸಂರಕ್ಷಣೆ ಮಾಡಲಿಕ್ಕೆ, ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ತನ್ನ ತಪೋಬಲವನ್ನೇ ಉಪಯೋಗಿಸಬಹುದು. ಆದರೆ ಲೋಕದಲ್ಲಿ ಯಾವಾಗಲೂ ಕೂಡ ದುಷ್ಟಶಿಕ್ಷಣ ಅನ್ನೋದು ಕ್ಷತ್ರಿಯರ ಗುಣ, ಕ್ಷತ್ರಿಯರ ಧರ್ಮ ಅದು. ಆ ಧರ್ಮವನ್ನು ಅವರೇ ಪಾಲಿಸಬೇಕು, ನಾನು ತೀರಾ ಅನಿವಾರ್ಯವಾದ ಪರಿಸ್ಥಿತಿ ಬಂದಾಗ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಏನಾದರೂ ಮಾಡಬಹುದು. ಆದರೆ ಕ್ಷತ್ರಿಯರು ಅಂತ ಒಬ್ಬರಿದ್ದಾಗ ಅವರಿಂದಲೇ ಆ ಕೆಲಸ ಮಾಡಿಸಬೇಕು, ಅದರಲ್ಲೂ ವಿಶೇಷವಾಗಿ ರಾಮನ ಪರಾಕ್ರಮ ಲೋಕಕ್ಕೆ ಗೊತ್ತಾಗಬೇಕು, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಎಚ್ಚರಿಸಿದ ಮೇಲೆ ವಿಶ್ವಾಮಿತ್ರರ ಯಜ್ಞದಲ್ಲಿ ಸ್ವತಃ ರಾಮಚಂದ್ರ ಲಕ್ಷ್ಮಣ ಇಬ್ಬರೂ ಸೇರಿಕೊಂಡು ತಾಟಕ, ಸುಬಾಹು, ಮಾರೀಚ ಮೊದಲಾದ ದುರುಳನ್ನೆಲ್ಲ ತರಿದು ಅದರಲ್ಲೂ ಮಾರೀಚನನ್ನು ದೂರಕ್ಕೆ ಎಸೆದು ವಿಶ್ವಾಮಿತ್ರರಿಗೆ ಬಹಳ ಸಂತೋಷವನ್ನು ಕೊಟ್ಟವ ಗುರು ಅಂತ ಸ್ವೀಕರಿಸಿ ಅವರಿಂದಲೂ ಕೂಡ ಅನೇಕ ವಿದ್ಯೆಗಳನ್ನು ಅಸ್ತ್ರಮಂತ್ರಗಳನ್ನು ಉಪದೇಶ ಪಡೆದವ. ಭಗವಂತನೂ ಕೂಡ ಅವತಾರ ಎತ್ತಿದಾಗಲೂ ನಾನು ಭಗವಂತ, ನಾನು ಯಾಕೆ ಯಾರ ಹತ್ರದ ಉಪದೇಶ ಕೇಳಲಿ ಅಂತ ಮಾಡದೆ ಕೃಷ್ಣನಾಗಲಿ ರಾಮನಾಗಲಿ ಸ್ವಲ್ಪವೂ ಗುರು ಸೇವೆ ಅನ್ನೋ ವಿಷಯದಲ್ಲಿ ಹಿಂದೇಟು ಹಾಕದೆ ಸಾಂದೀಪನಿ ಋಷಿಗಳನ್ನು ಕೃಷ್ಣ ವಿಶ್ವಾಮಿತ್ರರನ್ನು ರಾಮ ಯಥಾವತ್ತಾಗಿ ಸೇವೆ ಮಾಡಿ ಗುರುಕುಲದ ಪದ್ಧತಿಯ ಯಾವ ಯಾವ ಚರ್ಯೆಗಳನ್ನು ಗುರುಗಳಿಗೆ ಸೇವೆ ಮೂಲಕ ತೋರಿಸಬೇಕಿತ್ತೋ ಅದೆಲ್ಲವನ್ನು ಮಾಡಿ ಲೋಕಾತೀತನಾಗಿದ್ದರೂ ಕೂಡ ಲೋಕದ ನಿಯಮವನ್ನು ಪಾಲಿಸಿ ಲೋಕಕ್ಕೆ ಪಾಠಕರಾದರು. ಅದಕ್ಕೋಸ್ಕರನೇ ಮರ್ಯಾದಾ ಪುರುಷೋತ್ತಮ ಅನ್ನುವ ಶಬ್ದದಿಂದ ನಾವು ರಾಮನನ್ನು ಚಿಂತಿಸ್ತೇವೆ. ರವಿಶಶಿ ನೇತ್ರ, ವಿಸ್ತಾರವಾದ
ವಿಶ್ವರೂಪವನ್ನು ಭಗವಂತ ತೋರಿಸಿಕೊಟ್ಟಾಗ ಅರ್ಜುನ ನೋಡ್ತಾನೆ, ಎರಡು ಕಣ್ಣುಗಳು ಅಂದರೆ ಒಂದು ಕಡೆ ಚಂದ್ರ, ಒಂದು ಕಡೆ ಸೂರ್ಯನೇ ಕಾಣುತ್ತಾನೆ. ಅಂದರೆ ಅವರಿಗೂ ಸ್ವತಃ ಕಣ್ಣಾಗಿ ನಿಂತಹ ಭಗವಂತನ ಕಣ್ಣಿನಲ್ಲಿ ಅವರು ನೆಲೆಸಿದ್ದಾರೆ. ಭವ್ಯಚರಿತ್ರ, ಅವನ ಚರಿತ್ರೆ ಅನ್ನುವುದು ಅಸಾಮಾನ್ಯವಾದದ್ದು. ಹಾಗೆಯೇ ಸುಲಭದಲ್ಲಿ ಇಷ್ಟೇ ದೇವರ ಕಥೆ ಅಂತ ಹೇಳಿ ಮುಗಿಸ್ಲಿಕ್ಕೆ ಸಿಗದೇ ಇರುವಂಥದ್ದು. ಗುಣಗಳನ್ನೇ ಶರೀರವಾಗಿ ಹೊಂದಿದ ಸಜ್ಜನರನ್ನು ಯಾವಾಗಲೂ ಕೂಡ ತನ್ನ ಹತ್ತಿರದಲ್ಲಿ ಇಟ್ಟುಕೊಳ್ಳುವವ. ಸಜ್ಜನರು ಯಾವಾಗಲೂ ಅವನನ್ನು ಪ್ರೀತಿಸ್ತಾರೆ, ಅವನು ಕೂಡ ಸಜ್ಜನರನ್ನು ಯಾವತ್ತೂ ಕೂಡ ತನ್ನ ಹತ್ತಿರದಲ್ಲೇ ಇಟ್ಟುಕೊಳ್ಳುತ್ತಾನೆ. ಧಾತೃಜಾಂತಕ, ಭೂಮಿಯ ಮಗನಾದಂತಹ ನರಕಾಸುರನನ್ನು ಕೊಲ್ಲುವ ಮೂಲಕ ಇಡೀ ಭೂಮಿಯಲ್ಲಿ ಉಂಟಾಗಿದ್ದ ಒಂದು ದೊಡ್ಡ ಅಸಮತೋಲನವನ್ನು ಪರಿಹಾರ ಮಾಡಿದ. ಅವನು ಆ ಕಾಲದಲ್ಲಿದ್ದ 16,100 ಜನ ರಾಜಕುಮಾರಿಯರನ್ನು ಅಪಹರಿಸಿಕೊಂಡು ಹೋಗಿ ಇಡೀ ದೇಶದಲ್ಲಿ ಒಂದು ರಾಜವ್ಯವಸ್ಥೆಯಲ್ಲಿ ಸಂತತಿ ಮುಂದುವರಿಯುವುದಕ್ಕೆ ಒಂದು ದೊಡ್ಡ ತಡೆಯಾಗಿ ನಿಂತಿದ್ದ. ಅಂತಹ ತಡೆಯನ್ನು ಪರಿಹರಿಸುವ ದೃಷ್ಟಿಯಲ್ಲಿ ಕೃಷ್ಣ ಮಾಡಿದ ಕೆಲಸ ಅಷ್ಟೂ ಜನರನ್ನು ಬಿಡಿಸಿಕೊಂಡು ಬಂದ. ಕಪಟ ನಾಟಕ ಸೂತ್ರ, ಅನೇಕ ಸಂದರ್ಭಗಳಲ್ಲಿ ಮಾಯಾರೂಪದಿಂದ ಯುದ್ಧ ಮಾಡಿದಂತಹ ಸಾಲ್ವ ಮೊದಲಾದವರನ್ನು ತಾನೂ ಕೂಡ ಮಾಯಾಜಾಲವನ್ನೇ ಉಪಯೋಗಿಸಿ ಅವನನ್ನು ಕೊಲ್ಲುವುದಕ್ಕೆ ಶಕ್ತಿಯನ್ನು ಉಪಯೋಗಿಸಿದ. ಇಷ್ಟೆಲ್ಲ ಆಗುವಾಗಲೂ ದುಷ್ಟರ ಜೊತೆಗೆ ವರ್ತಿಸುವಾಗ, ದುಷ್ಟರ ಜೊತೆಗಿರುವಾಗ ಭಗವಂತನಿಗೂ ಎಲ್ಲಾದರೂ ದುಷ್ಟತನ ಅನ್ನೋದು ಅಂಟಿಕೊಳ್ಳುತ್ತೋ? ಇಲ್ಲ ಅಂದರು. ಪರಮ ಪವಿತ್ರ, ಅವನು ಎಂಥದ್ದೇ ಕರ್ತವ್ಯದಲ್ಲಿ ತೊಡಗಿದ್ರು ಅದು ಕರ್ತವ್ಯ ಅಂತಲೇ ಮಾಡಿರ್ತಾನೆ. ಅದರಿಂದಾಗಿ ಬೇರೆಯವರಿಗೆ, ಲೋಕದಲ್ಲಿ ಮುಂದುವರಿಯುವವರಿಗೆ ಎಲ್ಲರಿಗೂ ಒಂದು ಪಾಠ ಅನ್ನುವ ದೃಷ್ಟಿಯಿಂದ ನಡ್ಕೊಂಡಿರ್ತಾನೆ ಹೊರತು ತಾನು ವೈಯಕ್ತಿಕವಾಗಿ ತನ್ನ ಮನಸ್ಸನ್ನು ಆ ವಿಷಯದಲ್ಲಿ ದ್ವೇಷದ ಭಾವನೆಯಿಂದ ನಡೆದುಕೊಳ್ಳುವವನಲ್ಲ. ಅದರಿಂದಾಗಿ ಅವನು ಅತ್ಯಂತ ಪವಿತ್ರ. ಫಲ್ಗುಣನಿಗೆ ಮಿತ್ರ, ವಿಚಿತ್ರವಾದ ವಾಕ್ಯಗಳಿಂದ ವಿಶಿಷ್ಟವಾದಂತಹ ಸ್ತೋತ್ರಗಳಿಂದ ಸ್ತುತಿಸಲ್ಪಡುವವ. ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ, ಪುರಾಣಗಳಲ್ಲಿ ಅನೇಕ ರೀತಿಯ ಮಾತುಗಳನ್ನು, ಉಪನಿಷತ್ತುಗಳಂತೂ ದೇವರನ್ನು ಸ್ತೋತ್ರ ಮಾಡುವಾಗ ಅವುಗಳಿಗೆ ಬಾಯಿಯೇ ಸಾಕಾಗುವುದಿಲ್ಲ. ಅಶಬ್ದಮಸ್ಪರ್ಶ ಮರೂಪಮವೀಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತಾಹ ಮಾಘೃತಃ ಕಸ್ಯ ಸ್ವಿಧನಂ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ ಕೇನೇಷಿತಾಂ ವಾಚ ಮಿಮಾಂ ವದಂತಿ ಚಕ್ಷು ಶ್ರೋತ್ರಂ ಕೌದೇವೋ ಯುನಕ್ತಿ ಅನ್ನುವ ಪ್ರತಿಯೊಂದು ಋಷಿಗಳ ಹೃದಯದಿಂದ ಬಂದ ಉದ್ಗಾರಗಳಲ್ಲಿ ಭಗವಂತನ ಬಗ್ಗೆ ಎಷ್ಟು ತಿಳಿದರೂ ಕಮ್ಮಿಯೇ ಅನ್ನುವ ವಿಚಿತ್ರವಾದ, ಮೇಲುನೋಟಕ್ಕೆ ಅರ್ಥ ಆಗದ ರೀತಿಯ, ಆದರೆ ಒಳನೋಟದಲ್ಲಿ ಅತ್ಯಂತ ಗೂಢವಾದ ಚರ್ಯೆಯನ್ನು ಭಗವಂತನ ಪರಿಚಯವನ್ನು ಕೊಡುವಂತಹ ಮಾತುಗಳಿಂದ ಸ್ತುತ್ಯನಾದವನೇ. ನನಗೆ ಅಂಥ ದೊಡ್ಡ ಅಪೂರ್ವವಾದ ಮಾತುಗಳಿಂದ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಬರುವುದಿಲ್ಲ. ನನ್ನ ಬಾಯಿಯ ಯಥಾವತ್ತಾದ ಕೆಲವು ತೊದಲು ನುಡಿಗಳನ್ನು ಹೇಳಿ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ಪಾಪದವನನ್ನು ಕೂಡ ನೀನು ರಕ್ಷಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗ ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತುರಂಗ ರಿಪುಮದ ಭಂಗ ಕೀರ್ತಿ ತರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯನಂಗವಿದ ಕಾಳಿಂಗ ಮರ್ದನ ಅಮಿತ ಕರುಣಾ ಭಾಂಗ ಶ್ರೀನರಸಿಂಗ ರಕ್ಷಿಸು ಪುರಹರ ಸಂಗ ನೀಲಾಂಗ ಮಂಗಳಾತ್ಮಕ ಗರುಡ ತುರಂಗ ಕಾಳಿಂಗ ಮರ್ದನ ರಕ್ಷಿಸು ನಮ್ಮನು ಅನವರತ ನಮ್ಮನು ರಕ್ಷಿಸು. ಈ ಪ್ರತಿಯೊಂದು ಪದ್ಯದಲ್ಲೂ ಮತ್ತೊಂದು ಗಮನಿಸಬೇಕಾದ ಅಂಶ ಏನು ಅಂದರೆ, ದಾಸ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧವೇ, ಎರಡನೇ ಅಕ್ಷರ ಯಾವಾಗಲೂ ನೋಡಿ ಒಂದೇ ಥರದ ಅಕ್ಷರಗಳು ಮುಂದುವರಿತಾ ಹೋಗುತ್ತೆ, ದ್ವಿತೀಯಾಕ್ಷರ ಪ್ರಾಸ ಅಂತ. ಅಂದರೆ ಒಂದು ಪದ್ಯವನ್ನು ಕಲಿಯುವಾಗ ನಮಗೆ ಮನಸ್ಸಿನಲ್ಲಿ ನೆನಪುಳಿಯುವುದಕ್ಕೆ ಈ ಎಲ್ಲ ಚಟುವಟಿಕೆಗಳನ್ನು ಅವರು ಪದ್ಯಗಳಲ್ಲಿ ಜೋಡಿಸಿರ್ತಾರೆ. ಹೀಗೆ ಬಂತು ಅಂದರೆ ಮುಂದೆ ಯಾರಾದರೂ ಒಂದು ಈ ಪದ್ಯವನ್ನು ತಪ್ಪು ಪ್ರಯೋಗ ಮಾಡಿದರೆ, ಓಹ್ ಎರಡನೇ ಅಕ್ಷರ ಇಲ್ಲಿ ಹಾರೋಗಿದೆ, ಇದು ಈ ಪದ್ಯದ ಸಾಲಲ್ಲ, ಇನ್ನೇನೋ ಬೇರೆ ಆಗಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಇಲ್ಲಿರುವ ಮತ್ತು ಅದಕ್ಕೆ ಸರಿಯಾದ ಪದಗಳೇ ಜೋಡಣೆ ಆಗಿರುತ್ತೆ, ಅದರಲ್ಲಿ ಹಿಂದೆ ಮುಂದಿನ ಶಬ್ದಗಳಿಗೆ ಏನೋ ಒಂದು ಹೊಸ ಸಂಬಂಧವೂ ಇರುತ್ತೆ. ಹೀಗೆ ಒಂದು
ಸಂಶೋಧನೆಯ ದೃಷ್ಟಿಯನ್ನು ಇಟ್ಟುಕೊಳ್ಳುವವರಿಗೂ ಬಹಳ ಖುಷಿ ಕೊಡುವ ಮತ್ತು ನೆನಪಿಟ್ಟುಕೊಳ್ಳುವವರಿಗೆ ಬಹಳ ಸುಲಭವಾದ ನಾಲಿಗೆ ತಿರುಗಿಸಲಿಕ್ಕೆ ಬೇಕಾದ ಶಬ್ದಗಳಿಂದ ಕೂಡಿ ಇದೆಲ್ಲ ಎಲ್ಲಿಂದ ಅಂತಂದರೆ ಸಂಸ್ಕೃತದಲ್ಲೂ ಈ ಥರದ ಪ್ರಯೋಗಗಳಿವೆ. ದ್ವಾದಶ ಸ್ತೋತ್ರದಲ್ಲಿ ನಾವು ನೋಡಿದರೆ ವಂದಿತಾಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲ ಪೀಂಗ ಪೀನ ಇಂದಿರಾ ಚಂಚಲ ಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ. ಎಲ್ಲ ಕಡೆ ದಾದಾದಾದ ಬಂತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ. ಎಲ್ಲ ಕ್ಷಾಕ್ಷಾಕ್ಷಾಕ್ಷ ಬಂತು. ಅಂದರೆ ಇದು ನಿಜವಾಗಿ ಈ ಸಂಗೀತದ ಹಿನ್ನೆಲೆಗೆ ಇದೆಲ್ಲವೂ ಕೂಡ ಒಂದು ಥರ ಪುಷ್ಟಿ ನೀಡುತ್ತೆ, ಸಂತೋಷ ಕೊಡುತ್ತೆ. ಅಕ್ಷರದ ಉಚ್ಚಾರಣೆಯ ಮೂಲಕ ದೈಹಿಕ ಶುದ್ಧಿ ಇರ್ಬೋದು, ಪರಿಸರದ ಶುದ್ಧಿ ಇರ್ಬೋದು, ಮಾನಸಿಕ ಶುದ್ಧಿ ಇರ್ಬೋದು, ಎಲ್ಲ ಶುದ್ಧಿಗಳಿಗೂ ಕೂಡ ಈ ಪದಗಳ ಬಳಕೆಯ ಕ್ರಮ ಅನ್ನುವುದು ನಮ್ಮ ಇಡೀ ಒಂದು ಪರಿಸರವನ್ನು ಒಂಥರ ಉಲ್ಲಾಸಕ್ಕೆ ಈಡಾಗುವಂತೆ ಮಾಡುವಂಥ ಶೈಲಿಯಲ್ಲಿ ಈ ಪದ್ಯಗಳಿವೆ. ಮಂಗಳಾತ್ಮಕ ಅವನ ಪ್ರತಿಯೊಂದು ಚರ್ಯೆಯೂ ಕೂಡ ಅದು ಅತ್ಯಂತ ಮಂಗಳಮಯವಾದದ್ದು. ಯಾವುದು ಕೂಡ ಮೋರೆ ಬಾಡಿಸಿಕೊಂಡು ಇರುವಂಥ ಚರ್ಯೆಗಳೇ ಇಲ್ಲ ಅವನದ್ದು. ಇಡೀ ನೋಡಿದರೆ ಭಗವಂತ ಯಾವತ್ತೂ ಕೂಡ ಮುಖ ಸೆಟೆಸಿಕೊಂಡದ್ದು ಅಂತ ಇಲ್ಲವೇ ಇಲ್ಲ. ಅಯ್ಯೋ ಅಂತ ಬೇಜಾರು ಪಟ್ಟ ಒಂದು ದೃಷ್ಟಾಂತವೂ ಸಿಗುವುದಿಲ್ಲ. ಒಂದು ಕ್ಷಣ ಗಂಭೀರ ಆದದ್ದು ಅಂತ ಬೇಕಾದರೂ ಸಿಗುತ್ತೆ. ಯಾವಾಗ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನು ಬಿಡ್ಲಿಕ್ಕೋಸ್ಕರ ಉತ್ತರಾಯಣದ ನಿರೀಕ್ಷೆಯಲ್ಲಿದ್ದರೋ ಆವಾಗ ಒಂದು ಸರ್ತಿ ಪಾಂಡವರೆಲ್ಲರೂ ತುಂಬ ಸಂತೋಷದಿಂದ ಪಟ್ಟಾಂಗ ಹೊಡಿತಾ ಇದ್ದರೆ ಕೃಷ್ಣ ಮಾತ್ರ ಸ್ವಲ್ಪ ಗಂಭೀರವಾಗಿ ಕೂತಿದ್ದ. ಜ್ಞಾನ ಸೂರ್ಯ ಅಸ್ತಂಗತ ಆಗ್ತಾ ಇದೆಯೇ, ಬೇಗ ಹೋಗಿ ಅಲ್ಲಿ ಸಿಗುವಂತಹ ದೊಡ್ಡ ಜ್ಞಾನದ ರಸವನ್ನು ಬಾಚಿಕೊಳ್ಳಿ, ಇದು ಬೇರೆ ಏನಕ್ಕೇ ಆದರೂ ಕೂಡ ತಲೆ ಕೆಡಿಸಿಕೊಳ್ಳದವ, ಜ್ಞಾನದ ಪರಂಪರೆಯಲ್ಲಿ ಆದರೂ ಕೆಡ್ತಾ ಇದೆ ಅಂತಂದಾಗ ಮಾತ್ರ ಸ್ವಲ್ಪ ಗಂಭೀರವಾಗಿ. ಹೀಗೆ ಭಗವಂತನ ಎಲ್ಲ ಚರ್ಯೆಯೂ ಕೂಡ ನಗನಗುತ್ತಾ ಇರುವಂತಹ ಚರ್ಯೆ. ಆದ್ದರಿಂದಾಗಿ ನಾವು ಭಗವಂತ ಹೀಗೆ ಎಲ್ಲವನ್ನೂ ನಗನಗುತ್ತಲೇ ನಡೆಸುತ್ತಾನೆ ಅಂತ ಸದಾ ಉಪಾಸನೆ ಮಾಡ್ತಾ ಇದ್ದರೆ ನಾವು ಎಲ್ಲ ಕೆಲಸಗಳನ್ನು ನಗುನಗುತ್ತಲೇ ಮಾಡಲಿಕ್ಕಾಗುತ್ತೆ. ಇದು ಅಸಾಧ್ಯ ಏನಲ್ಲ. ನಾವು ಚೆನ್ನಾಗಿ ಅದನ್ನು ಮನಸ್ಸಿನಲ್ಲಿ ರೂಢಿಸಿಕೊಂಡ್ರೆ ನಮ್ಮ ಬದುಕಿನಲ್ಲೂ ಯಾವಾಗಲೂ ಸಂತೋಷದಿಂದ ಪ್ರತಿಯೊಂದು ಕೆಲಸವನ್ನು ತೃಪ್ತಿಯಿಂದ ಮಾಡಲಿಕ್ಕಾಗುತ್ತೆ. ಭಗವಂತ ಮಾಡುವ ಕೆಲಸದಲ್ಲಿ ಇದನ್ನು ಎಷ್ಟು ಪರ್ಫೆಕ್ಟಾಗಿ ಮಾಡಬಹುದು ಅಂತ ಯೋಚನೆ ಮಾಡಿ ಮಾಡ್ತಾನೆ, ಅದರಿಂದಾಗ ಅವನು ಸುಖವಾಗಿರ್ತಾನೆ. ನಾವು ಹರಕೆಗೆ ಸಂದಾಯ ಮಾಡಿದರೆ ಆಯಿತು, ಹೇಗೋ ಒಂದು ಮುಗಿದ್ರೆ ಆಯಿತು, ಇದು ಇವತ್ತಿದ್ದೊಂದು ಸಮಸ್ಯೆ ತಲೆಯಿಂದ ಭಾರ ಇಳಿದ್ರೆ ಸಾಕು ಅಂತ ನಾವು ಮಾಡ್ತೇವೆ, ಅದರ ಉಳಿದ ಭಾಗ ನಮಗೆ ಭಾರವಾಗಿ ಕಾಡುತ್ತೆ. ಭಗವಂತ ಎಲ್ಲವನ್ನೂ ಸುಸೂತ್ರವಾಗಿ ನಡೆಸ್ತಾನೆ, ಅದರಿಂದಾಗಿ ಅವನು ಮಂಗಳಾತ್ಮಕ. ದುರಿತ ಪಾಪಗಳೆಂಬಂತಹ ಕತ್ತಲೆಗಳೆಲ್ಲವೂ ಅವನ ಹತ್ತಿರ ಬಂದರೆ ಅದು ಬೆಳಕಿಗೆ ಹೇಗೆ ಹಾತೆ ಸುಟ್ಟು ಭಸ್ಮವಾಗುತ್ತೋ ಹಾಗೆ ದುರಿತ ಎಲ್ಲವೂ ಕೂಡ, ದುರಿತಗಳೆಂಬಂತಹ ಕತ್ತಲೆ ಅವನ ಮುಂದೆ ಬಂದಾಗ ಅದೆಲ್ಲವೂ ಕೂಡ ನಾಶ ಆಗಿ ಹೋಗುತ್ತೆ. ಭಗವಂತ ಈಗ ಕತ್ತಲೆ ಮತ್ತು ಬೆಳಕು ಇದೆರಡರ ನಡುವೆ ಕಾತಾಟ ಅನ್ನೋದು ಹೆಚ್ಚು ಹೊತ್ತೇ ಇಲ್ಲ. ಬೆಳಕು ಬಂತು ಅಂದ ತಕ್ಷಣ ಕತ್ತಲೆ ಹೋಗಿ ಕತ್ತಲೆ ಪೂರ್ತಿ ನಾಶ ಆಯಿತು ಅಂತ ಲೆಕ್ಕ. ಹಾಗೆ ಭಗವಂತನ ಎಚ್ಚರಿಕೆ ಬಂತು ಅಂದರೆ ಬದುಕಿನ ಎಲ್ಲ ಕ್ಷಣಗಳು ಕೂಡ ನಮಗೆ ಸುಖವಾಗಿಯೇ ಕಾಣುತ್ತೆ. ಹಾಗಾಗಿ ನಮ್ಮಲ್ಲಿ ಭಗವಂತ ನೀನು ನೆಲೆಸಿದರೆ ನನ್ನ ಬದುಕು ಸುಖವಾಗುತ್ತೆ ಅನ್ನುವ ಅರ್ಥದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ. ಗರುಡ ತುರಂಗ, ತುರಂಗ ಅಂತಂದರೆ ವೇಗವಾಗಿ ಹೋಗುವ ವಾಹನ ಅಂತ ಇಟ್ಟುಕೊಳ್ಬೋದು. ತುರಂಗ ಅಂದರೆ ಕುದುರೆ ಅಂತನೂ ಅರ್ಥ ಇದೆ. ಗರುಡನನ್ನೇ ಕುದುರೆಯನ್ನಾಗಿಟ್ಟುಕೊಂಡ ಅಂತ ಅರ್ಥ ಅಲ್ಲ, ಗರುಡನನ್ನು ಕುದುರೆಯ ಸ್ಥಾನದ ವಾಹನವನ್ನಾಗಿ ತುರ ಅಂದರೆ ವೇಗ ಅಂತ ಅರ್ಥ. ವೇಗವಾಗಿ ಹೋಗುವ ತುರಂಗ ಅನ್ನೋದಕ್ಕೂ ಅದೇ ಅರ್ಥ, ವೇಗವಾಗಿ ಚಲಿಸುವಂತಹದ್ದು ಅನ್ನೋದಕ್ಕೋಸ್ಕರ. ಯಾಕೆಂದರೆ ಯಾವ ಕಾಲದಲ್ಲಿ ವಾಹನಗಳ ಚಿಂತನೆ ಇರಲಿಲ್ವೋ ಆಗ ಜನರಿಗೆ ಸಾಮಾನ್ಯವಾದ ವಾಹನ ಅಂದರೆ ಕುದುರೆಯೇ. ಒಂದೋ ಆನೆ, ಒಂದೋ ಕುದುರೆ, ಒಂದೋ ಜಟಕ, ಇದು ಮೂರರಲ್ಲಿ ಅತ್ಯಂತ ವೇಗವಾಗಿ ಹೋಗುವುದು ಕುದುರೆ. ಆದ್ದರಿಂದಾಗ ಅದನ್ನು ಅಶ್ವ ಅಂತ ಕರೀತಾರೆ, ಆಶುವಾತೀತಿ, ಬೇಗ ಹೋಗುತ್ತೆ ಅಂತ. ತುರಂತ್ ಬೇಗನೆ ಚಲಿಸುತ್ತೆ, ಆದ್ರಿಂದಾಗಿ ತುರಂಗ ಅಂತ ಕರೆದರು. ಅಂತಹ ಗರುಡನನ್ನು ವೇಗವಾಗಿ ಹೋಗುವ ಗಾಡಿಯನ್ನಾಗಿ ಹೊತ್ತು ರಿಪುಗಳ ಮನಸ್ಸಿನಲ್ಲಿ ನಾವೇ ಎಲ್ಲವನ್ನು ಗೆದ್ದು ಬಿಡುವವರು ಅಂತ ಏನು ಮದ ಇತ್ತು ಅದನ್ನು ಭಂಗಗೊಳಿಸಿದವ. ಅಂಥ ಸಂದರ್ಭದಲ್ಲಿ ಎಲ್ಲೆಲ್ಲ ದುಷ್ಟರನ್ನೆಲ್ಲ ಸಂಹಾರ ಮಾಡಿದೆಯೋ ಆ ಜಾಗದಲ್ಲ ನಿನ್ನ ಕೀರ್ತಿಯ ತರಂಗಗಳು ಚೆನ್ನಾಗಿ ವ್ಯಾಪ್ತಿಯಾಗಿ ಅಲೆ ಅಲೆಯಾಗಿ ಹರಿದು ಹೋಯಿತು. ಪುರಹರನಾದಂತಹ ತ್ರಿಪುರಾಸುರನನ್ನು ಸಂಹರಿಸಿದಂತಹ ರುದ್ರದೇವನಿಗೆ ಅತ್ಯಂತ ಪ್ರಿಯ ಪುರಹರ ಸಂಗ, ಪುರಹರನಾದಂತಹ ರುದ್ರದೇವರನ್ನು ಸದಾ ಸಂಗಾತಿಯಾಗಿ ಇಟ್ಟುಕೊಂಡವ, ನೀಲವಾದ ಶರೀರವನ್ನು ಹೊತ್ತವ. ಅಂಗದ ಪ್ರಿಯನ, ಅಂಗದ ಪ್ರಿಯ ವಾಲಿಯ ಮಗನಾದಂತಹ ಅಂಗದನನ್ನು ಬಹಳ ಆತ್ಮೀಯತೆಯಿಂದ ಮಾತನಾಡಿಸಿದ. ಯಾವಾಗ ಅಂಗದ ಯರು ವಾಲಿ ಪ್ರಾಣ ಬಿಟ್ಟನು ಆಗ ರಾಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡ, ನನ್ನ ಮಗನ ಮೇಲೆ ವಿಶೇಷವಾದ ಕಾರುಣ್ಯವನ್ನು ತೋರು ಅಂತ. ಹಾಗಾಗಿ ಮತ್ತೊಂದು ಸರ್ತಿ ಸಂಧಾನಕ್ಕೆ ಕಳಿಸುವಾಗ
ಅಂಗದನನ್ನೇ ಕಳುಹಿಸಿ ರಾವಣನಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಅಂದರೆ ನನ್ನ ಅಭಿಪ್ರಾಯವನ್ನು ಚೆನ್ನಾಗಿ ತೋರಿಸಬಲ್ಲವ ಅಂಗದನೂ ಹೌದು ಅಂತ ಲೋಕಕ್ಕೆ ಹಾಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ. ಅನಂಗನಿಗೆ ಪಿತನಾದ. ಅನಂಗ ಅಂತ ಯಾಕೆ ಹೆಸರು? ಅವನ ಅಂಗವನ್ನು ಪುರಹರ ರುದ್ರದೇವ ಸುಟ್ಟು ಬಿಟ್ಟ, ಅದರಿಂದಾಗಿ ಅವನಿಗೆ ಶರೀರ ಇಲ್ಲ ಅಂತಾಯಿತು. ಅನಂಗ ಅಂತ ಯಾಕೆ ಹೆಸರು ಅಂದರೆ ಶರೀರ ಇಲ್ಲದೆ ಇರುವವ ಅಂತ ಅರ್ಥ. ಹಾಗಾದರೆ ಶರೀರ ಇಲ್ಲದೆ ಇರುವವ ಅಂದರೆ ಜೀವ ಅನಾದಿ ಅಂತ ಅರ್ಥ. ಜೀವಕ್ಕೆ ಸಾವಿಲ್ಲ, ಜೀವದ ಹೊರಭಾಗದ ಕವಚ ಮಾತ್ರ ಮತ್ತೆ ಮತ್ತೆ ಬದಲಾಗ್ತಾ ಇರುತ್ತೆ. ಹೇಗೆ ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ವಾಹನವನ್ನು ಬದಲಾಯಿಸ್ತೇವೋ, ಹಾಗೆ ನಮ್ಮ ಸಾಧನೆಯ ಪ್ರಯಾಣದ ದಾರಿಯಲ್ಲಿ ಬೇರೆ ಬೇರೆ ಶರೀರವನ್ನು ಪಡೆಯುವುದು ಅನ್ನುವ ಅರ್ಥದಲ್ಲಿ ಕಾಮನಿಗೂ ಕೂಡ ಶರೀರ ನಾಶ ಆಯಿತು. ಆದರೆ ಕಾಮ ಇದ್ದ, ನೀನು ಕಾಮ ಶರೀರ ಇಲ್ಲದೆಯೇ ಇರ್ತಿ, ಆದ್ದರಿಂದ ಅವನಿಗೆ ಅನಂಗ ಅಂತ ಹೆಸರು ಬಂತು. ಅಂತಹ ಅನಂಗನಿಗೆ ತಂದೆಯಾಗಿ ಕಾಳಿಂಗನನ್ನು ಮರ್ದಿಸಿದ್ದು ಅಂದರೆ ಯಮುನೆಯ ವಿಷದ ಸಮಸ್ಯೆ ಅನ್ನೋದು ಇಡೀ ವೃಂದಾವನಕ್ಕೆ ದೊಡ್ಡ ತೊಂದರೆಯಾಗಿ ನಿಂತಿತ್ತು. ಕೃಷ್ಣ ರಾಜನಿಗೆ ಲೆಟರ್ ಬರೀಲಿಲ್ಲ, ಹೀಗಿದೆ ದೊಡ್ಡ ಸಮಸ್ಯೆ ಇದೆ, ದಯವಿಟ್ಟು ತಾವು ಯಾರನ್ನಾದರೂ ಕಳುಹಿಸಿ ಈ ಸಮಸ್ಯೆಯನ್ನು ಪರಿಹರಿಸತಕ್ಕದ್ದು ಇಂತಿ ಅಂತ ಯಾವುದನ್ನು ಲೆಟರ್ ಹಾಕಲಿಲ್ಲ. ಸೀದಾ ತಾನೇ ಹೋದ, ಆಟದ ನೆಪದಲ್ಲಿ ಮಡುವಿನೊಳಗೆ ನೆಗೆದವನೇ ಆ ಕಳಿಂಗನನ್ನು ಮರ್ದಿಸಿ ಅವನಿಂದ ವಿಷವನ್ನು ಪೂರ್ತಿ ಮರಳಿ ತೆಗೆದುಕೊಳ್ಳುವಂತೆ ಮಾಡಿ ಆ ಹೆಣ್ಣು ಮಕ್ಕಳ ಪ್ರಾರ್ಥನೆಗೆ ಒಲಿದು ಅವರನ್ನು ರಮಣಕ ದ್ವೀಪಕ್ಕೆ ಹೋಗ್ಲಿಕ್ಕೆ ಹೇಳಿದ. ಅಲ್ಲಿ ಗರುಡನ ಭಯ ನಿನಗಾಗುವುದಿಲ್ಲ ಅಂದ. ಯಾಕೆಂದರೆ ನಿನ್ನ ತಲೆಯ ಮೇಲೆ ನನ್ನ ಕಾಲಿನ ಹೆಜ್ಜೆಯಲ್ಲಿ ಮೂಡಿ ಬಂದಂತಹ ಶಂಖಚಕ್ರ ಗದಾಪದ್ಮದ ಚಿಹ್ನೆಗಳೇನಿವೆ ಅದು ಅವನಿಗೆ ಗೊತ್ತಾಗುತ್ತೆ, ನೀನು ನನ್ನ ಭಕ್ತ ಅಂತ, ಹಾಗಾಗಿ ನಿನಗೆ ರಕ್ಷಣೆ ಇದೆ ಅಂತ. ಹೀಗೆ ಕಳಿಂಗನನ್ನು ಮರ್ದಿಸಿ ಅವನ ಮದವನ್ನು ಇಳಿಸಿ ತಾನು ಡೊಂಕಾದ ನೆಲದಲ್ಲಿ ಚೆನ್ನಾಗಿ ಕುಣಿದ. ಎಲ್ಲೆಲ್ಲೋ ಇದ್ದ ಹೆಡೆಯ ಮೇಲೆ ಎಷ್ಟು ಹೆಜ್ಜೆಗೆ ಹೆಜ್ಜೆ ಹೇಗೆ ಹಾಕಿದ ಅಂತಂದರೆ ಉಳಿದ ಎಲ್ಲರಿಗೂ ಕೂಡ ಆನಂದದಿಂದ ಒಂದು ಸ್ಟೇಜಿನ ಮೇಲೆ ನೃತ್ಯವನ್ನು ನೋಡ್ತಾ ಇದ್ದೇವೆ ಅನ್ನುವಾಗಿ ಖುಷಿಪಟ್ಟು ನೋಡಿದರು. ಹೀಗೆ ಕಾಳಿಂಗನನ್ನು ಮರ್ದನ ಮಾಡುವುದು ಅಂದರೆ ನಮ್ಮಲ್ಲಿ ಒಳಗೆ ಅಡಗಿ ನಿಂತಹ ಈ ನಾಡಿಯ ಸರ್ಪ ಏನಿದೆ ಅದನ್ನು ನಾವು ಸರ್ಪೆಂಟ್ ಪವರ್ ಅಂತ ಹೇಳ್ತಾರೆ. ಅದು ನಮ್ಮ ಮೇಲಿನ ಸಹಸ್ರಾರ್ಧದಲ್ಲಿ ಸಾವಿರ ಹೆಡೆಯಾಗಿ ನಿಂತದ್ದರ ಮೇಲೆ ಅವನು ಕುಣಿಬೇಕು ಅಂತಂದರೆ ನಮ್ಮಲ್ಲಿರೋ ವಿಷವನ್ನೆಲ್ಲ ನಾವು ಕಾರಬೇಕು. ಕಾರಿ ಎಲ್ಲ ಕ್ಲೀನ್ ಆದರೆ ಮಾತ್ರ ಭಗವಂತ ಅಲ್ಲಿ ಇನ್ನೂ ಹೆಚ್ಚು ಚೆನ್ನಾಗಿ ಕುಣಿದು ನಮ್ಮನ್ನು ರಕ್ಷಿಸುವುದು ಸಾಧ್ಯ ಆಗುತ್ತೆ. ನಾವು ನೇರವಾಗಿ ಒಂದು 10 ನಿಮಿಷ ಕೂಡುವುದಕ್ಕೂ ನಮಗೆ ಸಮಯ ಇಲ್ಲ ಕಣ್ಣು ಮುಚ್ಚಿ. ಅಂದಮೇಲೆ ಅವನು ಕಾಳಿಂಗ ಮರ್ದನ ಒಳಗಿನಿಂದ ಮಾಡುವುದಂತೂ ಸಾಧ್ಯ ಇಲ್ಲ. 7 ಸಮುದ್ರ ಮಥನವ ಮಾಡು ಅಂತ ದಾಸರು ಹೇಳುತ್ತಾರೆ. ನಿತ್ಯ ಸಮುದ್ರ ಮಥನ ಎಲ್ಲಿದೆ? ನಮ್ಮೊಳಗಾಗಬೇಕು ಅಂತ ಹೇಳಿದ್ದು. ಹಾಗೆ ಕಾಳಿಂಗ ಮರ್ದನ ಅಂತಂದರೆ ನಿತ್ಯ ನಮ್ಮ ಒಳಗೆ ನಮ್ಮ ಮದ ದೋಷಗಳನ್ನೆಲ್ಲ ನಾನು ಬಿಟ್ಟಿದ್ದೇನೆ ಅಂತ, ಉಸಿರಿನ ಕೊಳೆಯನ್ನು ಹೊರಕ್ಕೆ ಬಿಡುವಾಗ ನನ್ನ ಮದ ಮನಸ್ಸಿನ ಕೊಳೆಯನ್ನೂ ಹೊರಗೆ ಹಾಕ್ತಾ ಇದ್ದೇನೆ ಅಂತ ಯೋಚನೆ ಮಾಡಿದರೆ ನಮ್ಮಲ್ಲೂ ಕಾಳಿಂಗ ಮರ್ದನಾಗುತ್ತೆ. ಹಾಗೆ ನನ್ನನ್ನು ಮರ್ದಿಸಿ ರಕ್ಷಿಸು, ನೀನು ಅಮಿತ ಕರುಣೆಯ ಕಡೆಗಣ್ಣ ನೋಟದಿಂದಲೇ ಎಲ್ಲವನ್ನು ಪರಿಹರಿಸಬಲ್ಲವ, ನೀನು ಸ್ವತಃ ಬಂದು ಕೈ ನೀಡಿ ನನಗೆ ಸಹಾಯ ಮಾಡಬೇಕು ಅಂತಿಲ್ಲ, ನಿನ್ನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅಂದರೆ ಸಾಕು ನಾನು ಉದ್ಧಾರ ಆಗ್ತೇನೆ ಅಂತ ಲೆಕ್ಕ. ಅಂತಹ ಓ ಶ್ರೀ ನರಸಿಂಹನೇ, ನರ ಮತ್ತು ಸಿಂಹದ ಎರಡು ರೂಪಗಳನ್ನು ತೊಟ್ಟು ಪ್ರಾಣಿಯ ತಲೆಯಲ್ಲಿ ಮನುಷ್ಯನ ಬುದ್ಧಿ ಮತ್ತು ಮನುಷ್ಯನ ಶರೀರದಲ್ಲಿ ಪ್ರಾಣಿಯ ಶಕ್ತಿ ಅನ್ನೋದನ್ನು ತುಂಬಿಸಿ ದೇಶದಲ್ಲಿ ಜ್ಞಾನವೂ ಬೇಕು, ದೇಶದಲ್ಲಿ ಬಲವೂ ಬೇಕು. ಬಲವಿಲ್ಲದ ಜ್ಞಾನವೂ ಉಪಯೋಗ ಇಲ್ಲ, ಬಲದ ಸಹಕಾರವಿಲ್ಲದ ಜ್ಞಾನವೂ ಏನನ್ನು ಸಾಧಿಸುವುದು ಸಾಧ್ಯ ಇಲ್ಲ ಅನ್ನುವ ಎರಡು ಗಟ್ಟಿತನಕ್ಕೆ ರಕ್ಷಣೆಗೆ ರಾಷ್ಟ್ರಕ್ಕೆ ಬೇಕು ಅನ್ನುವ ಚಿಂತನೆಯನ್ನು ಹಿರಣ್ಯಕಶಿಪು ಕೇವಲ ಬಲವನ್ನು ನಂಬಿಕೊಂಡಿದ್ದ. ಅದು ತಪ್ಪು ಅಂತ ತೋರಿಸ್ಲಿಕ್ಕೋಸ್ಕರ ನರಸಿಂಹನಾಗಿ ಬಂದು ರಕ್ಷಿಸಿದ. ಹಾಗೆ ನಮ್ಮನ್ನು ನಮ್ಮ ದೇಶವನ್ನು ರಕ್ಷಿಸು ಅನ್ನುವ ಪ್ರಾರ್ಥನೆ ಈ ಪದ್ಯದಲ್ಲಿದೆ. ದಾಶರಥಿ ವೈಕುಂಠ ನಗರ ನಿವಾಸ ತ್ರೈ ಜಗದೀಶ ಪಾಪ ವಿನಾಶ ಪರಮ ವಿಲಾಸ ಹರಿ ಸರ್ವೇಶ ದೇವೇಶ ವಾಸುದೇವ ದಿನೇಶ ಶತ ಸಂಕಾಶ ಯದು ಕುಲ ವಂಶ ತಿಲಕ ಪರಾಶರನತ ದೇವ ರಕ್ಷಿಸೋ ನಮ್ಮನು ಅನವರತ. ದಾಶರಥಿ, ದಶರಥನ ಮನೆಯಲ್ಲಿ ಹುಟ್ಟಿ ಬಂದವ ನೀನು. ಎಲ್ಲಿ ಕುಂಠತನ ಇರುತ್ತೋ ಅಲ್ಲಿ ನೀನು ನೆಲೆಸುವುದಿಲ್ಲ. ಎಲ್ಲಿ ಕುಂಠತನ ಅನ್ನೋದು ಕೆಟ್ಟತನ ಅನ್ನೋದು ನಾಶ ಆಗಿ ಅದು ವೈಕುಂಠವಾಗುತ್ತೋ ಅಂತಹ ನಗರದಲ್ಲಿ, ಅಂದರೆ ನಮ್ಮ ಹೃದಯದಲ್ಲೇ
ವೈಕುಂಠ ಅಂದರೆ ನಾವು ವೈಕುಂಠ ಏಕಾದಶಿಗೂ ಕಾಯಬೇಕಾಗಿಲ್ಲ, ಆ ದೇವಸ್ಥಾನದ ಹೆಬ್ಬಾಗಲಿನಲ್ಲೇ ಹೋಗಬೇಕು ಅಂತನೂ ಇಲ್ಲ, ಅಥವಾ ವೈಕುಂಠದ ತನಕ ಹೋಗಿ ಹುಡುಕಿಕೊಂಡು ಬರಬೇಕು ಅಂತನೂ ಇಲ್ಲ. ಎಲ್ಲಿ ಮನಸ್ಸಿನಲ್ಲಿ ದೋಷ ಇಲ್ಲವೋ ಅದೆಲ್ಲವೂ ವೈಕುಂಠ. ಅಂತಹ ವೈಕುಂಠ ನಗರದಲ್ಲಿ ಸದಾ ವಾಸವಾಗುವಂತಹ, ಅದು ನಿವಾಸ, ಸುಮ್ಮನೆ ವಾಸ ಅಲ್ಲ, ಚೆನ್ನಾಗಿ ನಾನಿದ್ದೇನೆ ಅಂತ ನಮಗೆ ತೋರಿಸಿಕೊಟ್ಟು ವಾಸ ಮಾಡ್ತೇನೆ. ವಸ್ತುತಃ ಈಗಲೂ ವಾಸವಾಗಿದ್ದಾನೆ, ಆದರೆ ವಾಸವಾಗಿದ್ದಾನೆ ಅಂತ ನಮಗೆ ಗೊತ್ತಾಗುವ ಹಾಗೆ ವಾಸ ಮಾಡಿದರೆ ನಾವು ತುಂಬ ಅದನ್ನು ಹೃದಯಪೂರ್ವಕವಾಗಿ ಅವನಿಗೆ ಮತ್ತಷ್ಟು ಶರಣಾಗುವುದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ವಾಸ ಮಾಡು, ಮೂರು ಲೋಕದ ಒಡೆಯನಾಗಿ, ಪಾಪಗಳನ್ನು ಕಳೆಯುವವನಾಗಿ, ಎಲ್ಲ ರೀತಿಯ ವಿಲಾಸಗಳನ್ನು ತೋರಿಸುವವನಾಗಿ. ವಿಲಾಸ ಅಂತಂದರೆ ಭಗವಂತನ ಪ್ರತಿಯೊಂದು ನಡೆಯೂ ಅದು ಪಾಠವಾಗಿರುತ್ತೆ. ಹೇಗೆ ಚಿತ್ರಕಾರ ಬರೆಯುವಾಗ ಸುಮ್ಮನೆ ಒಂದು ಗೀಚುತಾನೆ, ಅದು ಚಿತ್ರ ಆಗುತ್ತೆ. ನಾವು ಕಷ್ಟಪಟ್ಟು ಏನೋ ನೋಡಿ ಟ್ರೇಸ್ ತೆಗೆದರೂ ಏನು ಅಂತ ಕೆಳಗೆ ಬರೀಬೇಕಾಗತ್ತೆ. ಈ ಹಳೆ ಕಾಲದ ಪತ್ರಿಕೆಗಳಲ್ಲೆಲ್ಲ ಕಲರ್ ಫೋಟೋ ಬರುವಾಗ ಅದೆಲ್ಲ ಮುದ್ದೆ ಮುದ್ದೆ ಆಗಿಬಿಡ್ತಿತ್ತು. ಅದಕ್ಕೆ ಕೊನೆಗೆ ಅದು ಯಾರು ಅಂತ ಇವರು ಪ್ರಧಾನಮಂತ್ರಿಗಳು ಇವರು ಮುಖ್ಯಮಂತ್ರಿಗಳು ಒಂದು ಬರೀಬೇಕಿರ್ತಿತ್ತು. ಹಾಗೆ ನಾವು ಅಡುಗೆ ಮಾಡಿದ ಮೇಲೆ ಅದು ಏನು ಅಂತ ನಾವು ಹೆಸರು ಹೇಳಿ ಬಡಿಸಬೇಕಾದ ಪ್ರಸಂಗ ಬರುವಂತೆ ಅಲ್ಲ ಭಗವಂತನ ಚರ್ಯೆ. ಭಗವಂತನ ಚರ್ಯೆ ಹೇಗೆ ಅಂದರೆ ಅವನು ಮಾಡಿದ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸವೂ ಕೂಡ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಸಮಾಜಕ್ಕೆ ದೊಡ್ಡ ಪಾಠವಾಗಿ ನಿಲ್ಲುತ್ತೆ. ಹರಿ ಪಾಪಗಳನ್ನು ಪರಿಹರಿಸುವವ, ನಮ್ಮ ದೋಷಗಳನ್ನು ಹರಿಯುವವ, ಸರ್ವೇಶ ಎಲ್ಲರ ಒಡೆಯ, ದೇವತೆಗಳನ್ನು ಸದಾ ಪಾಲಿಸುವವ, ಅಸುದೇವನಾದಂತಹ ಪ್ರಾಣನಿಗೆ ಸದಾ ರಕ್ಷಣೆ ನೀಡುವವ, ವಸುದೇವನ ಮಗನಾಗಿ ಬೆಳೆದವ. ಕೆಲವೊಮ್ಮೆ ಯಾರು ಹೃದಯದಲ್ಲಿ ಕನ್ನಡಿಯಂತೆ ಇರ್ತಾರೋ ಅವರಲ್ಲಿ ಪ್ರತಿಬಿಂಬಿಸಿ ನೋಡುವವ, ಅಂದರೆ ವಾಸು ಅಂದರೆ ಮುಚ್ಚಿಕೊಳ್ಳುವವ, ದೇವ ಅಂದರೆ ಕಾಣಿಸಿಕೊಳ್ಳುವವ ಅಂತ ಅರ್ಥ. ಮಣ್ಣು ನೀರು ಬೆಂಕಿಗಳ ಮೂಲಕ ಕಾಣಿಸಿಕೊಳ್ಳುತ್ತಾನೆ, ಗಾಳಿ ಆಕಾಶಗಳ ಮೂಲಕ ಕಾಣಿಸಿಕೊಳ್ಳದೆ ಆವರಿಸಿಕೊಳ್ತಾನೆ. ಹೀಗೆ ಭಗವಂತ ಎಲ್ಲ ವಸ್ತುಗಳ ಒಳಗೂ ಎಲ್ಲ ರೀತಿಯಾದ ಸ್ವತ್ತಾಗಿ ಭಗವಂತ ನಿಂತು, ವಸುದೇವ ಅಂದರೆ ಮನಸ್ಸು ಅಂತ ಅರ್ಥ. ವಸುದೇವೇ ಭವಃ ವಾಸುದೇವಃ ಅಂತ. ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ, ಶುದ್ಧವಾದ ಸತ್ವ ಅನ್ನೋದಕ್ಕೆ ವಸುದೇವ ಅಂತ ಹೆಸರು. ಯಾಕೆ ಅದಕ್ಕೆ ವಸುದೇವ ಅಂದರೆ ವಸು ಅಂದರೆ ಸಂಪತ್ತು ಅಂತ ಅರ್ಥ, ದೇವ ಅಂದರೆ ಬೆಳಗುವಂಥದ್ದು ಅಂತ ಅರ್ಥ. ಅಪೂರ್ವವಾದ ಸಂಪತ್ತಿನ ಉಪಯೋಗವನ್ನು ಮನುಷ್ಯ ಮನಸ್ಸಾಗಿ ಮಾಡಿಕೊಂಡಾಗ ಆ ಮನಸ್ಸಿನಲ್ಲಿ ಭಗವಂತ ಪ್ರತಿಬಿಂಬಿಸುತ್ತಾನೆ. ಹಾಗೆ ಪ್ರತಿಬಿಂಬಿಸುವುದಕ್ಕೆ ಕಾರಣವಾದ ಜಾಗದಲ್ಲಿ ತನ್ನನ್ನು ತೋರಿಸಿಕೊಡುತ್ತಾನೆ. ಅದರಿಂದಾಗಿ ಅವನಿಗೆ ವಾಸುದೇವ ಅಂತ ಹೆಸರು. ದಿನೇಶ ಶತಸಂಕಾಶ, ನೂರಾರು ಸೂರ್ಯರು ಒಟ್ಟಿಗೆ ಉದಿಸಿ ಬಂದರೆ ಯಾವ ಬೆಳಕು ಲೋಕದಲ್ಲಿ ನಮ್ಮನ್ನು ಇನ್ನಷ್ಟು ಅವನ ಕಡೆಗೆ ಸೆಳೆಯುತ್ತೋ ಅಂತಹ ಸೆಳೆತವುಳ್ಳವನು. ಯದುಕುಲ ವಂಶದ ಅತ್ಯಂತ ತಿಲಕಪ್ರಾಯನಾಗಿ ಆ ವಂಶಕ್ಕೆ ಒಂದು ಗರಿಮೆಯನ್ನು ತಂದುಕೊಟ್ಟವ. ಪರಾಶರರು ಯಾವಾಗ ತಮ್ಮ ಬದುಕಿಗೆ ಅರ್ಥ ಇಲ್ಲ ಅಂತ ಯೋಚಿಸಿ ದುಃಖ ಪಡುವಂತಹ ಸ್ಥಿತಿ ಇತ್ತೋ ಆಗ ಗರ್ಭದ ಒಳಗೇ ನಿಂತುಕೊಂಡು ನೀವು ಯಾವ ರೀತಿಯಿಂದಲೂ ಕೂಡ ದುಃಖ ಪಡುವವರಾಗಬಾರದು ಅಂತ ತೋರಿಸಿಕೊಟ್ಟವ. ಅಂದರೆ ಭಗವಂತ ಗರ್ಭದಲ್ಲಿ ನಿಂತೇ ರಕ್ಷಿಸಿದ ಅಂತ. ಪರಾಶರರನ್ನು ರಕ್ಷಿಸಿದ್ದೇ ಯಾವಾಗ ವಸಿಷ್ಠರು ತನ್ನ ಮಗನಾದ ಶಕ್ತಿಯನ್ನು ಕಳ್ಕೊಂಡ್ರು ಸಾಯ್ಲಿಕ್ಕೆ ಅಂತ ಹೊರಟಾಗ ಅದೃಶ್ಯಂತಿ ಹಿಂದಿನಿಂದ ಬರ್ತಾ ಇದ್ದರೆ ವೇದದ ನಾದ ಕೇಳಿತು. ಸಾಯಬೇಕು ಅಂತ ಹೊರಟವರಿಗೆ ವೇದದ ನಾದ ಕೇಳಿ ತನ್ನ ಸಂತತಿಯಲ್ಲಿ ಇಂಥ ಅದ್ಭುತವಾದ ಒಂದು ಸಂಪತ್ತು ಇದೆ ಅಂತ ಗೊತ್ತಾಗಿ ಹಿಂತಿರುಗಿ ನೋಡಿದಾಗ ಯಸ್ಯ ನೈರಾಶ್ಯಂ ಪರಾಸ್ತಂ, ಯಾರ ನೈರಾಶ್ಯ ಅನ್ನೋದು ದೂರಕ್ಕೆ ಹೋಗಿ ನಾನು ಬದುಕಬೇಕು ಅಂತನ್ನುವ ಆಸೆ ಹುಟ್ಟುವಂತೆ ಮಾಡಿದ ಶಕ್ತಿಯಾಗಿ ಭಗವಂತ ಗರ್ಭದಲ್ಲೇ ನೆಲೆಸಿ ರಕ್ಷಿಸಿದ. ಇನ್ನೂ ವಿಶೇಷವಾಗಿ ಪರಾಶರ ಸ್ವತಃ ತನ್ನ ಮಗನಾಗಿ ವ್ಯಾಸರನ್ನೇ ಪಡೆದು ಆ ಮೂಲಕ ಸಮಗ್ರ ಪುರಾಣಗಳ ಚಿಂತನೆಯನ್ನು ಪಡೆದು ಎಂತಹ ಅದ್ಭುತವಾದ ಸಂಪತ್ತು ಲೋಕಕ್ಕೆ ಸಿಕ್ಕಿತು ಅಂತ ಭಗವಂತನಿಗೆ ನಮಿಸಿದರು. ಇಂತಹ ಪರಾಶರಾನತ ದೇವನೇ ನಮಗೂ ಶಾಸ್ತ್ರದ ಚಿಂತನೆಯನ್ನು ಗಟ್ಟಿಯಾಗಿ ಹೃದಯದಲ್ಲಿ ಅರ್ಥ ಆಗುವಂತೆ ನೆಲೆಗೊಳಿಸಿ ಇನ್ನಷ್ಟು ಶ್ರದ್ಧೆಯನ್ನು ಬೆಳೆಸುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕುಂದ ಕುಟ್ಮಲರದನ ಕುಂದ ಕುಟ್ಮಲರದನ ಪರಮಾನಂದ ಹರಿಗೋವಿಂದ ಸನಕ ಸನಂದ ವಂದಿತ ಸಿಂಧು ಬಂಧನ ಮಂದರಾಧ್ರಿದರ ಇಂದಿರಾಪತಿ ವಿಜಯ ಸಖ ಅರವಿಂದನಾವ ಪುರಂದರಾಚಿತ ನಂದ ಕಂದ ಮುಕುಂದ ಅರವಿಂದನಾಭ ಇಂದಿರಾಪತಿ
ನಂದ ಕಂದ ಮುಕುಂದ ರಕ್ಷಿಸು ನಮ್ಮನು ಅನವರದ. ಮೊಗ್ಗಾದ ಮಲ್ಲಿಗೆಯಂತಹ ಮುದ್ದಾದ ಜೋಡಿಸಿಟ್ಟ ಹಲ್ಲಿನಂತೆ ಅದು ನೋಡಲಿಕ್ಕೆ ಅತ್ಯಂತ ಆಕರ್ಷಕವಾದಂತಹ ದಂತ ಪಂಕ್ತಿಯನ್ನು ಕೂಡಿದವ. ಅವನು ನಕ್ಕಾಗ ಆ ಕ್ರಮಪ್ರಕಾರವಾಗಿ ಜೋಡಿಸಿಟ್ಟಂತಹ ಆ ಹಲ್ಲುಗಳು ಮತ್ತಷ್ಟು ನಮ್ಮನ್ನು ಸೆಳೆಯುವ ಸೌಂದರ್ಯ ಆತನ ಮೋರೆಯಲ್ಲಿ ಕಾಣಿಸುತ್ತೆ. ಅವನ ಮುಖದಲ್ಲಿರುವ ಆ ಪರಮಾನಂದ ನಗು ಅನ್ನುವುದು ನಮ್ಮ ಬದುಕಿಗೂ ನಗು ತರುವಂತಿರಬೇಕು, ತರುವಂತಾಗಲಿ. ಪಾಪವನ್ನು ಪರಿಹರಿಸುವವ, ಗೋವುಗಳನ್ನು ಸದಾ ರಕ್ಷಿಸಿದವ, ಗೋವುಗಳಿಗೆ ಗೋಪಾಲಕರಿಗೆ ರಕ್ಷಣೆಯನ್ನು ನೀಡುವ ಮೂಲಕ ಸ್ವತಃ ಇಂದ್ರನೇ ಬಂದು ಗೋವಿಂದ ಅಂತ ನಾಮಕರಣವನ್ನು ಮಾಡುವಾಗ ಇನ್ನೂ ಒಂದು ಮುಖ್ಯವಾದ ಚಿಂತನೆ ಗೋವಿಂದ ಅಂದರೆ ಗೋವಾಗಿ ವೇದ ಅಂತ ಅರ್ಥ. ವೇದಗಳಿಂದ ಪ್ರತಿಪಾದ್ಯನಾದವ, ವೇದವನ್ನು ಲೋಕಕ್ಕೆ ಕೊಟ್ಟವ, ಸನಕ ಸನಂದನ ವಂದಿತ, ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರು ಅಂತ, ಬ್ರಹ್ಮದೇವರ ಮಾನಸ ಪುತ್ರರು ಅಂತ ಯಾರಿದ್ರೂ ಅವರು ಯಾವಾಗಲೂ ಹೃದಯದಲ್ಲಿ ಭಗವಂತನನ್ನು ನಿರಂತರವಾಗಿ ವಂದಿಸುವವರು. ಸಿಂಧುವಿಗೆ ಬಂಧನ ಸೇತುವೆಯನ್ನು ಕಟ್ಟಿದವ, ಕೋಪದಿಂದಲೇ ಸುಟ್ಟು ಪೂರ್ತಿ ಆವಿಗೊಳಿಸುವಂತಹ ಸಂದರ್ಭ ಬಂದಾಗ ವರುಣದೇವ ಬಂದು ತಪ್ಪಾಯಿತು ಅಂತ ಕ್ಷಮಿಸಿ ಕೇಳಿದ ನಂತರ ಮತ್ತೆ ಯಥಾಪ್ರಕಾರ ಸಮುದ್ರ ತುಂಬುವಂತೆಯೇ ನೋಡಿ ಅದರ ಮೇಲೆ ಕಲ್ಲಿನ ಚೆನ್ನಾಗಿರುವ ಸೇತುವೆಯನ್ನು ಕಟ್ಟಿ ಅದಕ್ಕೆ ಮರಗಳನ್ನು ಗೋಂದನ್ನು ಏನೇನೋ ಬಳಸಿದ್ರು ಅಂತ ಹೇಳ್ತಾರೆ. ಅಂದರೆ ಅಂತಹ ಸಮುದ್ರದ ಮಧ್ಯದಲ್ಲಿ ಅಂತಹ ಸೇತುವೆಯನ್ನು ಕಟ್ಟುವ ವಿಶಿಷ್ಟವಾದ ಒಂದು ಯಂತ್ರದ ತಜ್ಞತೆ ಅನ್ನುವುದು ಭಗವಂತನಲ್ಲಿ ಆ ನೀಲ ಮೊದಲಾದವರನ್ನು ಮುಂದಿಟ್ಟುಕೊಂಡು ಮಾಡಿದ್ದನ್ನು. ಸಿಂಧು ಬಂಧನ ಲಂಕೆಯ ಕಡೆಗೆ ಹೋಗುವುದಕ್ಕೆ ದಾರಿಯನ್ನು ಕಂಡುಕೊಂಡವ. ಮಂದರಾದ್ರಿಧರ ಮಂದರ ಪರ್ವತವನ್ನು ಎತ್ತುವ ಮೂಲಕ ನಮ್ಮ ಮನಸ್ಸನ್ನು ಎತ್ತಿ ನಡೆಸುವವ. ಇಂದಿರೆಗೆ ಒಡೆಯನಾಗಿ ಅರ್ಜುನನಿಗೆ ಅತ್ಯಂತ ಮಿತ್ರನಾಗಿ ಅವನ ಎಲ್ಲ ತಪ್ಪು ಒಪ್ಪುಗಳನ್ನು ಹೆಗಲ ಮೇಲೆ ಕೈ ಹಾಕಿ ಸಂತೋಷದಿಂದ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡವ. ಅರವಿಂದನಾಭ ಹೊಕ್ಕಳಲ್ಲಿ ತನ್ನ ಹೆಂಡತಿಗೆ ಹೆರುವ ಕೆಲಸ ಕಮ್ಮಿ ಆಗಲಿ ಅಂತ ತಾನೇ ಹೆತ್ತು ಕಷ್ಟವನ್ನು ತನ್ನ ಜೊತೆಗಾತಿಯ ಕೆಲಸವನ್ನು ಜೊತೆಗೆ ಹಂಚಿಕೊಂಡು ಸಂಸಾರದಲ್ಲಿ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟವ. ನಮಗೆ ಹಾಗಾಗದೇ ಇದ್ರೂ ಕೆಲಸದಲ್ಲಿ ಕೆಲವು ಹಂಚಿಕೊಂಡ್ರೂ ಸಾಕಾಗುತ್ತೆ ಅಂತ ತಾತ್ಪರ್ಯ. ಪುರಂದರ ಅರ್ಚಿತ, ಪುರಂದರನಿಂದ, ಪುರಂದರ ಅಂದರೆ ಈ ಶರೀರವನ್ನು ನಾಶ ಮಾಡುವ ಶಕ್ತಿ ಅಂತ ಅರ್ಥ. ಪುರಂದರಯತಿ, ಇಡೀ ಲೋಕದಲ್ಲಿ ಬೇರೆ ಬೇರೆ ಥರದ ಗೋಡೆಗಳು ನಮಗೆ ಅಡ್ಡಾಗಿ ನಿಂತಿರುತ್ತೆ. ಅಂತಹ ಮನಸ್ಸು ಮತ್ತು ದೇಹದ ಮಧ್ಯದ ಗೋಡೆಯನ್ನು ದಾಟಿಸಿ ಆ ಮೂಲಕ ನಮಗೆ ಒಳಗಿನ ಸೆನ್ಸನ್ನು ಅಂದರೆ ಆರನೆಯ ಶಕ್ತಿಯನ್ನು, ಇಂದ್ರಿಯದ ಶಕ್ತಿಯನ್ನು ಎಚ್ಚರಿಕೆಗೊಳಿಸುವಂತಹ ಶಕ್ತಿಯಾಗಿ ಇಂದ್ರನ ಸಹಕಾರ ನಮಗೆ ಬೇಕು. ಅಂತಹ ಇಂದ್ರನಿಂದ ಅರ್ಚಿತನಾದವ, ನಂದನಾದ, ನಂದಗೋಪನಿಗೆ ಮಗನಾಗಿ ಅವನ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿದವ, ಅವನಿಗೂ ಬಿಡುಗಡೆಯನ್ನು ಕೊಟ್ಟವ. ಒಂದು ಸರ್ತಿ ವರುಣನ ಪಾಶದಲ್ಲಿ ಬದ್ಧನಾದ, ಮತ್ತೊಂದು ಸರ್ತಿ ಯಮನ ಪಾಶದಿಂದ ಬದ್ಧನಾದ, ಹೀಗೆ ಹಲವು ಸಮಸ್ಯೆಗಳಿಂದ ಪರಿಹಾರ ಮಾಡಿದ, ಅವನ ಊರನ್ನು ರಕ್ಷಿಸಿದ. ಅಂತಹ ನೀನು ನಮ್ಮನ್ನು ಕೂಡ ಸಮಸ್ತ ವಿಧವಾದ ಪಾಶದಿಂದ ರಕ್ಷಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಹೀಗೆ ಇನ್ನೂ ಅನೇಕ ಪದ್ಯಗಳಲ್ಲಿ ಭಗವಂತನನ್ನವರು ಸ್ತೋತ್ರ ಮಾಡ್ತಾರೆ. ಆ ಬೇರೆ ಬೇರೆ ಇನ್ನೂ ಕಥೆಯ ದೃಷ್ಟಾಂತಗಳನ್ನು ಇಟ್ಟುಕೊಂಡು ಅವರು ಮಾಡಿದ ಸ್ತೋತ್ರದ ಸಾಲುಗಳನ್ನು ಮತ್ತೆ ನಾಳೆಯ ದಿವಸ ಸೇರಿದಾಗ ನಾವು ಇದೇ ವೇದಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.